Badava Rascal. Badava Rascal. Achmaranzo Namgalar Mansal Kutirado. Badava Rascal. Hangagi Nangadna, a title not an Barakusha. Badava, okay, Rascal Bayo de Alva, Yaki Bere, title single one, Nijalu, Danum Kelly Denanu. Iduntara, Tarama, Iduntara, Chanagate, Beretra, Sutagate, Roli, Atarala. Dhananjay personally, ಅದು ಬೇರೆ ಏನು ನಾವು ನೋಡ್ತೀವಿ ಭಯಂಕರ ಸೆನ್ಸ್ ಆಫ್ ಹ್ಯೂಮರ್ ಇರೋದು ಭಯಂಕರ ತರಲೆ ಮಾಡ್ತಾರೆ ಭಯಂಕರ ನಗಿಸ್ತಾರೆ ಅವರಿಗೊಂದು ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿದೆ ಆ ತೀಟೆ ತರಲೆ ಕ್ಯಾರೆಕ್ಟರ್ ಇದೆಯಲ್ಲ ಅದೇ ಬಡವ ರಾಸ್ಕಲ್ ಆಕ್ಚುಲಿ ಬಡವ ರಾಸ್ಕಲ್ ಈ ಜರ್ನಿ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಐ ಥಿಂಕ್ ಶಂಕರ್ ಅವರ ಭೇಟಿಯಿಂದ ಶುರು ಮಾಡ್ತೀನಿ ಶಂಕರ್ ಗುರು ನಮ್ಮ ಬಡವ ರಾಸ್ಕಲ್ನ ನಿರ್ದೇಶಕರು ಮೈಸೂರಲ್ಲಿ ನಮ್ಮ ಗುರುಗಳು ಗುರು ಪ್ರಸಾದ್ ಅವರದ್ದು ಒಂದು ಅನಿಮೇಷನ್ ಚಿತ್ರ ಶೂಟಿಂಗ್ ನಡೀತಾ ಇತ್ತು ನಾನು ಅಲ್ಲಿ ಸ್ಟೇಜಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಇನ್ಫೋಸಿಸ್ ರೀಸನ್ ಮಾಡಿದ ನಂತರ ರಾಜನ ಪಾತ್ರಕ್ಕೆ ಧನಂಜಯ ಅವರು ಬಂದರು ಮಾಡೆಲ್ ಕ್ಯಾರೆಕ್ಟರ್ ಆಕ್ಟ್ ಮಾಡೋಕ್ಕೆ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿಯಾಗಿದ್ದು ಅಲ್ಲಿಂದ ಶಂಕರ್ ಜೊತೆ ಒಂದು ಸಂಬಂಧ ಬೆಳೀತಾ ಹೋಯಿತು ಶಂಕರ್ ತುಂಬ ಹತ್ತಿರ ಆಗ್ತಾ ಹೋದರು ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಿಂದ ಹಿಡಿದು ಇಡೀ ಜರ್ನಿಯನ್ನು ಅವರು ನೋಡಿದ್ದಾರೆ ಇಡೀ ಜರ್ನಿಯಲ್ಲಿ ಜೊತೆಗಿದ್ದಂಥ ಗೆಳೆಯ ನನ್ನ ಜರ್ನಿ ಹೇಗಿದೆಯೋ ಅದಕ್ಕಿಂತ ಅದ್ಭುತವಾದ ಒಂದು ಜರ್ನಿ ಶಂಕರ್ ಅವರದ್ದು ಇದೆ ಒಬ್ಬ ಕೊರಿಯರ್ ಬಾಯ್ ಆಗಿ ತನ್ನ ಕೆರಿಯರ್ನ ಶುರು ಮಾಡಿದ ಶಂಕರು ನಂತರ ಗುರುಪ್ರಸಾದ್ ಜೊತೆ ಕೆಲಸ ಮಾಡಿ ಅಲ್ಲಿಂದ ಮತ್ತು ಸಂಭಾಷಣೆಕಾರರಾಗಿ ಆಮೇಲೆ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದು ಇವಾಗ ಬಂದು ಬಡವ ರಾಸ್ಕಲ್ ಅನ್ನೋ ಒಂದು ಸಿನಿಮಾದ ನಿರ್ದೇಶಕರಾಗಿ ಇಲ್ಲಿವರೆಗೂ ಬಂದು ನಿಲ್ಲೋದಿದೆಯಲ್ಲ ಒಂದು ಲೋಯರ್ ಮಿಡಲ್ ಕ್ಲಾಸಿಂದ ಬಂದಂಥ ಹುಡುಗ ಯಾವುದೇ ಸಪೋರ್ಟ್ ಇಲ್ದಲೇ ಕನಸುಗಳನ್ನ ಕಟ್ಕೊಂಡು ಐ ಥಿಂಕ್ ಅದು ತುಂಬ ದೊಡ್ಡ ವಿಷಯ ಅಂತ ನನಗನ್ಸೋದು ಅದಕ್ಕೆ ಖಂಡಿತ ಏನೋ ಒಂದು ಪೊಟೆನ್ಷಿಯಲ್ ಇರಲೇಬೇಕು ಇಲ್ಲಾಂದರೆ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಶಂಕರ್ ತುಂಬ ಒಳ್ಳೆ ರೈಟ್ರು ಅಂದರೆ ಹೆಂಗೆ ಹೇಳ್ತೀವಿ ಅಂದರೆ ಎರಡು ಥರ ಬರಿಬೋದು ಅಂತಾರೆ ಒಂದು ಕಲ್ಪನೆಯಲ್ಲಿ ಇಮ್ಯಾಜಿನೇಷನಲ್ಲಿ ಬರಿಬೋದು ಇನ್ನೊಂದು ಅನುಭವದಲ್ಲಿ ಬರಿಬೋದು ಅಂತ ಹೇಳ್ತಾರೆ ಸೊ ಶಂಕರ್ ಸ್ಕ್ರಿಪ್ಟು ಅನುಭವದಲ್ಲಿ ಬರೆದಿದ್ದೆ ಈಗ ಈ ಯಾವುದೋ ಇಲ್ಲ ಕೋಟಂಗಳ್ಳಿ ರಾಮನವ್ರನ್ನ ಮಾತಾಡ್ತಾರೆ ಅಂದರೆ ಅನುಭವ ಕಲೆಯಾಗೋದೇ ಅದರ ಸಾರ್ಥಕ್ಯ ಅಂತ ಹೇಳ್ತಾರೆ ಏನಾಗುತ್ತೆ ಯಾರೇ ರೈಟ್ರಾಗಲಿ ಆ್ಯಕ್ಟ್ರಾಗಲಿ ಅಥವಾ ನಿರ್ದೇಶಕರುಗಳಾಗಲಿ ಐ ಥಿಂಕ್ ತುಂಬ ಇಂಟೆನ್ಸ್ ಆಗಿ ಬದುಕಿದಾಗ ಮಾತ್ರ ಅಥವಾ ತುಂಬ ಇಂಟೆನ್ಸ್ ಆಗಿ ಬದುಕನ್ನು ಸ್ವೀಕರಿಸಿದಾಗ ಮಾತ್ರ ಬದುಕನ್ನು ನೋಡಿದಾಗ ಮಾತ್ರ ಐ ಥಿಂಕ್ ಅಷ್ಟು ಇಂಟೆನ್ಸ್ ಆಗಿ ಬರೆಯೋಕ್ಕೆ ಸಾಧ್ಯ ಅಥವಾ ಯೋಚನೆ ಮಾಡೋಕ್ಕೆ ಸಾಧ್ಯ ಅಂತ ನನಗೆ ಅನಿಸೋದು ಅಥವಾ ಇಂಟೆನ್ಸ್ ಆಗಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಅಂತ ಶಂಕರ್ ವಿಷಯದಲ್ಲಿ ಬಂದರೆ ಆ ಇಂಟೆನ್ಸಿಟಿ ಸ್ವಲ್ಪ ಜಾಸ್ತಿನೇ ಇತ್ತು ನನಗೊಂದು ಆಸೆ ಇತ್ತು ನಾನು ಅವತ್ತೂ ಹೇಳಿದ್ದೀನಿ ಅವತ್ತೂ ಕೂಡ ನಾನು ಫಸ್ಟ್ ಸಿನಿಮಾ ಮಾಡಿದ್ರೆ ಧನಂಜಯ್ಗೆ ಅಂತಲೇ ಫಿಕ್ಸ್ ಆಗಿದೆ ಧನಂಜಯ್ ಅವ್ರಿಗೇ ಸ್ಕ್ರಿಪ್ಟ್ ರೆಡಿ ಮಾಡ್ತಾಯಿದ್ದೆ ಏನು ಮಾಡೋಣ ಅಂತ ಇರಬೇಕಾದ್ರೆ ಶಂಕರ್ ಅನ್ನೋರೊಬ್ಬರು ಒಂದು ಬೌಂಡ್ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅವರು ಕೊಡ್ತಾರೆ ಇಡೀ ಸ್ಕ್ರಿಪ್ಟ್ನ ಒಂದು ಬೌಂಡ್ ಸ್ಕ್ರಿಪ್ಟನ್ನ ರೆಡಿ ಮಾಡಿ ಧನಂಜಯ್ ಅವ್ರಿಗೆ ಕೊಟ್ಟೆ ಅವತ್ತು ಸರ್ಪ್ರೈಸಾಗಿ ಕೊಟ್ಟೆ ಅವ್ರಿಗೆ ನನಗೆ ಖುಷಿ ಆಗೋಯ್ತು ಅಂದರೆ ಸಡನ್ನಾಗಿ ಒಂದು ಸ್ಕ್ರಿಪ್ಟ್ ತಂದು ಕೊಟ್ಬಿಟ್ಟಿದ್ದೀನಿ ಓದಿ ಅಂತ ಕೂತ್ಕೊಂಡು ಓದೋರು ಅಲ್ಲೇ ಸ್ಪಾಟಲ್ಲಿ ಎಲ್ಲ ಫೋನ್ ಸೈಲೆಂಟಲ್ಲಿಟ್ಟು 2 ಅವರ್ ಏನಿತ್ತು 1 ಅವರ್ 1 ಮುಕ್ಕಾಲು ಅವರಲ್ಲಿ ಇಡೀ ಸ್ಕ್ರಿಪ್ಟನ್ನ ಓದಿದ್ರು ಎಂಜಾಯ್ ಮಾಡಿದ್ರು ಅಲ್ಲೇ ನಂಗೆ ಗೊತ್ತಾಯಿತು ರಿಸಲ್ಟ್ ಏನು ಅಂತ ನಾನು ಯಾಕಂದರೆ ಯಾವುದೂ ಅವ್ರಿಗೆ ರೀಡಿಂಗ್ ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ಬೋನ್ ಸ್ಕ್ರಿಪ್ಟನ್ನೇ ಕೊಟ್ಟೆ ಅವ್ರು ಓದಲಿ ಅಂತ ಓದಕ್ಕೆ ಶುರು ಮಾಡಿದ್ಮೇಲೆ ಅದೆಲ್ಲೂ ನನಗೆ ನಿಲ್ಲಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಪ್ರತಿಯೊಂದು ಸೀನು ಅಷ್ಟು ಚೆನ್ನಾಗಿ ಬರೆದಿದ್ರು ಧನೂರು ಒಂದ್ಸರಿ ಫೋನ್ ಮಾಡಿ ಹೇಳ್ತಾರೆ ವೈಭವ್ ಒಂದು ಸ್ಕ್ರಿಪ್ಟ್ ಕೇಳಿದ್ದೀನಿ ನಾನು ಇದನ್ನು ಸಿನಿಮಾ ಮಾಡೋಣ ಸಖತ್ತಾಗಿದೆ ಒಂದು ಮಿಡಲ್ ಕ್ಲಾಸ್ ಒಬ್ಬ ಹುಡುಗ ನಾನು ನೀನು ಎಲ್ಲ ಏನು ಅನುಭವಿಸಿದ್ದೀವಲ್ಲ ಅದೇ ಸಿನಿಮಾ ಸ್ಕ್ರಿಪ್ಟ್ ಓದ್ತಾ ತುಂಬ ನಕ್ಕಿದ್ದೀನಿ ಅಷ್ಟೇ ಐ ಮೀನ್ ಅಲ್ಲಲ್ಲಿ ಕಣ್ಣು ತುಂಬ್ಕೊಂಡಿದ್ದೀನಿ ಕತೆ ಆಗಿತ್ತು ಸುಮಾರು ಒಂದು 1.5 ಅವರ್ಸಲ್ಲಿ ಇಡೀ ಬುಕ್ನೊಳ್ಳೆ ನೀರು ಕುಡ್ದಂಗೆ ಓದ್ಬಿಟ್ಟಿದ್ದೆ ಅಲ್ಲಿ ಮಧ್ಯ ನಗು ಹೇ ಅಂತ ನಕ್ಕೊಂಡು ನಮ್ಮಮ್ಮ ಏನಾಯಿತು ಹುಚ್ಚಿಡ್ತಿದ್ಯಾ ನಿಮಗೆ ಸುಮ್ಮನೆ ಓದ್ಕೊಂಡು ನಗ್ತಾ ಇದೆಯಲ್ಲ ಅಂತ ನಮ್ಮಮ್ಮ ಕೇಳಿದ್ದೀನಿ ನೆನಪಿದೆ ಬಡವ ರಾಸ್ಕಲ್ ತುಂಬ ಕ್ಯಾರೆಕ್ಟರ್ಗಳು ಕನೆಕ್ಟ್ ಮಾಡ್ಕೊಳ್ಬೋದು ಯಾವುದೇ ಮಿಡಲ್ ಕ್ಲಾಸ್ ಹುಡುಗ ಓದಿದ್ರು ನೋಡಿದ್ರು ಕನೆಕ್ಟ್ ಆಗೋಕ್ಕೆ ಸಾಧ್ಯ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಎಲ್ಲೋ ನನ್ನ ಬದುಕಲ್ಲೇ ನಡೆದಿರೋಂಥ ಎಷ್ಟೋ ಇನ್ಸಿಡೆಂಟ್ಸ್ ಇದ್ದಂಗಿತ್ತು ಅದರಲ್ಲಿ ಅಷ್ಟು ಚೆನ್ನಾಗಿತ್ತು ಈ ಬಡವ ರಾಸ್ಕಲಲ್ಲಿ ಏನು ಅಂತಾರೆ ನೀವು ಇವತ್ತರೆಗೂ ಧನಂಜಯ್ ಅವರ ಕ್ಯಾರೆಕ್ಟರ್ಗಳನ್ನ ನೋಡಿದಿರೋ ಕ್ಯಾರೆಕ್ಟರ್ ಧನಂಜಯ್ ಅದು ಯಾಕಂದರೆ ಧನಂಜಯೇ ಅದು ಧನಂಜಯ್ ನೋಡಿ ಧನಂಜಯ್ಗೆ ಬರ್ತಿರೋ ಕಥೆ ಅದು ಧನಂಜಯ್ ಅವ್ರದ್ದು ಇನ್ನೊಂದಿದೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಅವ್ರದ್ದೊಂದು ಫ್ಯಾಮಿಲಿ ಇರ್ಬೋದು ನಮ್ಮ ಮನೆ ಹುಡುಗಾರಿ ಇವನು ನನ್ನ ಮಗ ನಿಂತರನೇ ನೋಡೋ ಯಾರ ಫಿಲಮ್ ನೋಡಿದ್ರೆ ನೋಡೋ ನಿಂತರದವನೇ ಅವನು ಅನ್ನೋ ರೀತಿ ಕ್ಯಾರೆಕ್ಟ್ರದು ಅದೆಲ್ಲರೂ ಕೂಡ ನಾವೇ ಅದು ಪ್ರತಿಯೊಬ್ಬನೂ ತನ್ನಕ್ಕೆ ತಾನು ಕನೆಕ್ಟ್ ಮಾಡ್ಕೊತಾನೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಥವಾ ಬಡತನದಲ್ಲಿ ಬೆಳೆದಿರೋ ಹುಡುಗ ತನ್ನ ಮುಖನ ತನ್ನ ತನ್ನ ಮನಸ್ಸನ್ನು ತನ್ನ ನಡವಳಿಕೆನ ನೋಡ್ಕೊಳ್ಳೋಂಥ ಕನ್ನಡಿ ಬಡವ ರಾಸ್ಕಲ್. ನನಗೆ ಯಾವಾಗಲೂ ಶಂಕರಂಗೆ ಅದನ್ನೇ ಕೇಳ್ತಿದ್ದೆ ಡೈರೆಕ್ಟ್ ಮಾಡ್ಬೇಕಾದ್ರೆ, ಇದನ್ನೆಲ್ಲ ನೀನು ನೋಡಿದ್ಯಾ, ಈ ಥರ ಕ್ಯಾರೆಕ್ಟ್ರ್ ನೀನು ನೋಡಿದ್ಯಾ, ಹ್ಞೂ ಹಿಂಗೆ ನಮ್ಮಮ್ಮ ಹಿಂಗೆ ನಮ್ಮಪ್ಪ ಹಿಂಗೆ ಈ ಥರ ಅವ್ನು ಯಾವಾಗಲೂ ಒಂದು ಕನೆಕ್ಟ್ ಮಾಡಿ ಹೇಳ್ತಿದ್ದ. ನನ್ನ ಸ್ನೇಹಿತರನ್ನ ನೋಡ್ತಾನೆ, ನನ್ನ ಮನೇಲಿ ನಾನೊಂದನ್ನು ನೋಡ್ತಾನೆ, ನಮ್ಮ ಅಪ್ಪ ಅಮ್ಮನ ನೋಡ್ತಾನೆ, ನನ್ನ ಸ್ನೇಹಿತರ ಅಪ್ಪ ಅಮ್ಮನ ನೋಡ್ತಾನೆ, ನಮ್ಮ ಏರಿಯಾದಲ್ಲಿ ನಮ್ಮ ಬಳಗನ ನೋಡ್ತಾನೆ, ನನ್ನ ಸ್ನೇಹಿತರು ಅಪ್ಪ ಅಮ್ಮನ ನೋಡ್ತಾನೆ. ಎಲ್ಲರೂ ಕೂಡ ನಾವು ಅನುಭವಿಸಿರೋದು ಅದನ್ನು. ಅನುಭವಗಳು ಯಾವತ್ತೂ ಒಂದು ಯಾವ್ದಾರು ಒಂದು ನಾವು ನೋವಾದಾಗ ಒಬ್ಬ ಫ್ರೆಂಡ್ ಬಂದು ಸಾಥ್ ಕೊಟ್ಟಾಗ ಅದನ್ನು ಇನ್ನೊಬ್ಬರ ಹತ್ರ ಹೇಳಿದಾಗ ಒಂದು ಅದರಲ್ಲಿ ಮುಗ್ಧತೆ ಇರುತ್ತೆ ಗೊತ್ತಾ. ಈ ಸಿನಿಮಾದಲ್ಲಿ ಆ ಮುಗ್ಧತೆ ಇದೆ. ಏಕೆಂದರೆ ದುಡ್ಡು ನಗರೀಕರಣ ಜೀವನಕ್ಕೆ ಎಲ್ಲರೂ ಒಂಥರ ಅಯಸ್ಕಾಂತ ಥರ ಸೆಳ್ಕೊಂಡು ಬಂದುಬಿಡ್ತಾರೆ. ನಮ್ಮ ಗ್ರಾಮೀಣ ಜನತೆ ಅಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಅವರಿಗೆ ಫಸ್ಟ್ ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಫಸ್ಟ್ ಶುರುವಾಗದೆ ಒಂದು ಆಟ. ಫಸ್ಟು ದುಡಿಮೆ ಮಾಡಬೇಕು ಅಂತ ಶುರುವಾಗುತ್ತೆ. ಅದಾದ ದುಡಿಮೆ ಸ್ವಲ್ಪ ಬಂದ್ಕೊಳ್ಳೆ ಏನಾಗುತ್ತೆ, ಒಂದು ಸಂಸಾರದ ಕಡೆ ಒಂದು ಸಣ್ಣದಾಗಿ ಒಂದು ಗಮನ ಬರ್ತದೆ. ತನ್ನ ಮಕ್ಕಳೇನೋ, ತನ್ನ ಹೆಂಡತಿ ಏನೋ, ನನಗೆ ಇರೋಕ್ಕೇನು ಜಾಗ ಇದೆಯಾ, ತಿನ್ನೋಕ್ಕೇನಿದೆ, ಉಣ್ಣೋಕ್ಕೇನಿದೆ, ಅವ್ರ ವಿದ್ಯಾಭ್ಯಾಸಗಳೇನು, ಈ ಕನಸುಗಳನ್ನ ಮೆಲ್ಲಗೆ ಅದು 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 ಉತ್ಪತ್ತಿ ಆಗುತ್ತೆ. ಆ ಕನಸುಗಳನ್ನ ಅವ್ರಿಗೆ ಒಂದು ಸಿಟ್ಟಿರುತ್ತೆ, ಸೆಡವಿರುತ್ತೆ, ಕೋಪ ಇರುತ್ತೆ, ಆಮೇಲೆ ಮುನಿಸಿರ್ತದೆ, ಏನೋ ಒಂಥರ ಇರಿಸುಮುರುಸು ಇವೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ಒಳಗೆ ಅಗಾಧವಾದ ಪ್ರೀತಿ ಇರ್ತದೆ. ಆ ಪ್ರೀತಿನ ಪ್ರತ್ಯಕ್ಷವಾಗಿ ಪ್ರಕಟ ಆಗಲ್ಲ ಆ ಪ್ರೀತಿ. ಅದೆಲ್ಲೋ ಯಾರೋ ಫ್ರೆಂಡ್ ಹತ್ರ ಆಗುತ್ತೆ, ಮತ್ತಿನ್ನೆಲ್ಲೋ ಯಾರ ಹತ್ರನೂ ಆಗುತ್ತೆ. ಮತ್ತೊಂದೊಂದು ಸರಿ ಇವ್ರು ಏನೋ ಹೆಂಗಿರ್ತಾರೆ, ಆ ಗಂಡ ಹೆಂಡ್ತಿ ಇಬ್ಬರು ಹಿಂಗೆ ಜಗಳ ಆಡ್ತಾರೆ, ಮಗ ಅಂದ್ಕೊತಿದ್ರೆ ಆ ಮಗನೆದ್ರಿಗೆ ಬೇರೆ ಥರ ಪ್ರಕಟ ಆಗ್ತದೆ. ಯಾವ ನಿಮ್ಮಮ್ಮ ಹಿಂಗೆ ಕಾಣೋ ಅಂದ್ಬಿಟ್ಟು ಅವಳನ್ನ ಹೆಂಡ್ತಿನೋ ಹಂಗಿರ್ತಾಳೆ ಅಂತ ಅವಳು ಅಂದ್ಕೊಂಡ್ರೆ ಅವಳು ಬೇರೆ ಥರದ್ದು ಬಾಂಧವ್ಯನ ವ್ಯಕ್ತಪಡಿಸ್ತಾಳೆ ಮಗನ ಹತ್ರ. ಇದು ಮೀರಿ ನಾವಿಬ್ರು ಹಿಂಗಿದ್ದೀವಿ ಅಂತ ಅಣ್ಣ ಗಂಡ ಹೆಂಡ್ತಿಂಗೆ ಜಗಳಾಡ್ಕೊಂಡಿದ್ದೀವಿ ಅಂತಂದರೆ ಮಗ ಮತ್ತು ತಂದೆ ತಾಯಿ ಅಂದ್ರೇನು ಅದಕ್ಕೊಂದು ಬೇರೆ ವ್ಯಾಖ್ಯಾನನೇ ಇಟ್ಕೊಂಡಿರ್ತಾನೆ ಅವ್ನ ತಂದೆ ತಾಯಿ. ಈ ಥರದನ್ನ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಶಂಕರು. ಇಂಡಸ್ಟ್ರಿಲಿ ತುಂಬ ಜನ ಕೇಳೋರು, ನಿಮ್ಮದು ಒಂತಲ್ಲ ಒಂದು ಟೀಮ್ ಇದೆ, ನೀವೆಲ್ಲ ಸೇರ್ಕೊಂಡು ಯಾಕೆ ಒಂದು ಟೀಮ್ ಅಂತ ಏನೂ ಮಾಡ್ತಾಯಿಲ್ಲ ಆ ಥರದ್ದು ಒಂದು ಸ್ಕ್ರಿಪ್ಟ್ ಸಿಕ್ಕಿರಲಿಲ್ಲ ಅನಿಸುತ್ತೆ. ಬಹುಶಃ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಆನ್ ದ ರೈಟ್ ಟೈಮ್ ಅಂತ ಅನಿಸುತ್ತೆ. ಬಹುಶಃ ಅದು ಈ ಬಡವ ರಾಸ್ಕಲ್ ಸಿನಿಮಾ. ಮಾಡೋಣ ಶಂಕರ್, ಇದು ಚೆನ್ನಾಗಿದೆ ಮಾಡೋಣ. ಸರಿ ಪ್ರೊಡ್ಯೂಸರ್ ಯಾರು, ಪ್ರೊಡ್ಯೂಸರ್ ನಾನು ಪಿಚ್ ಮಾಡ್ಕೊಂಡು ಶುರು ಮಾಡೋಣ ಅಂತ, ಬೇಡ ಇದು ನಾವೇ ಮಾಡೋಣ ಅಂತ ಡಿಸೈಡ್ ಮಾಡೋದು. ನನಗೆ ಆಶ್ಚರ್ಯ ಆಯಿತು, ಮಾಡೋಣ ನಾನು ಮಾಡ್ತೀನಿ ಅಷ್ಟೇ, ತಲೆ ಕೆಡಿಸ್ಕೊಬಿಡಿ. ಡಾಲಿ ಬಂತು, ದೊಡ್ಡ ಸಕ್ಸಸ್ ಸಿಕ್ತು, ಇನ್ನೇನು ಮುಂದಕ್ಕೆ ಹೋಗೋದು, ಆರಾಮಾಗಿ ಮನೆಗಿನೇ ಮಾಡ್ಕೋ, ಸೈಟ್ ತಗೋ, ಸೆಟ್ಲಾಗು, ಕಾರ್ ತಗೋ, ದೊಡ್ಡದು ಅಂತ ಹೇಳಿದ್ರೆ ಒಂದಿನ ಫೋನ್ ಮಾಡ್ಬಿಟ್ಟು ಬಡವ ರಾಸ್ಕಲ್ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ಮನಸ್ಸಲ್ಲಿ ಅದೂ ಒಂದಿತ್ತು, ಅಂದರೆ ಬಿಸ್ನೆಸ್ ಡಿಫೈನ್ ಮಾಡ್ಕೋಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಥಿಯೇಟ್ರಲ್ಲಿ ನನ್ನ ಸಿನಿಮಾ ಬಂದಾಗ ದೊಡ್ಡ ಓಪನಿಂಗ್ ತೊಗೊಂಡು ಜನ ಅದಕ್ಕೆ ಸಿನಿಮಾಗೆ ಬರಬೇಕು. ಚಿತ್ರರಂಗದಲ್ಲಿ ಏನಾಗುತ್ತೆ, ಇಂಡಿಪೆಂಡೆಂಟಾಗಿ ಒಂದು ಬಿಸ್ನೆಸ್ ಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ಒಳ್ಳೆ ಆ್ಯಕ್ಟರ್ ಆದ್ರೂ ನೀವು ತುಂಬ ಸಂಪಾದನೆ ಮಾಡೋಕ್ಕಾಗಲ್ಲ, ಅಥವಾ ಇನ್ನೊಂದು ಮೆಟ್ಲು ಹತ್ತೋಕ್ಕಾಗಲ್ಲ. ಸೊ ಈ ಸಿನಿಮಾ ಮಾತ್ರ ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್, ಈ ಸಿನಿಮಾ ನಾನೇ ಮಾಡಬೇಕು ಅಂತ. ಯಾಕೆಂದರೆ ಅವರಿಗೆ ತುಂಬ ವರ್ಷದಿಂದನೂ ಹೇಳ್ತಾನೆ ಇದ್ದೆ, ನಾನು ಪ್ರಾಮಿಸ್ ಮಾಡಿದ್ದೆ ಇಲ್ಲ ನಾವೇ ಮಾಡೋಣ ಅಂತ. ಅವತ್ತಿಂದ ಇವತ್ತರೆಗೂ ನಾನು ಒಂದು ಪ್ರೊಡ್ಯೂಸರ್ ಹತ್ರ ಹೋಗಿ ಕತೆ ಹೇಳೋ ಅವಕಾಶನೇ ಅವ್ರು ಕೊಡಲಿಲ್ಲ. ಬಡವ ರಾಸ್ಕಲ್ ಹಾಗಾಗಿ ಹಲವು ವಿಶೇಷಗಳು ಅಂತ ಅನಿಸುತ್ತೆ ಇದಕ್ಕೆ. ಯಾಕೆ ಅಂತಂದರೆ ಶಂಕರ್ ಅವ್ರದ್ದು ಫಸ್ಟು ಡೆಬ್ಯೂ, ಆಮೇಲೆ ಧನಂಜಯ ಅದನ್ನು ಫಸ್ಟು ನಿರ್ಮಾಣ ಮಾಡ್ತಿರೋದು. ನಾನು ಡೈರೆಕ್ಟರ್ ಸ್ಪೆಷಲಲ್ಲಿ ನೋಡಿದ್ದನಗೂ ಈಗ ಬಂದಿರೋದನಗೂ ನನಗೆ ಹಿಂಗೆಲ್ಲ ಬರ್ತಾರೆ ಅಂತ ನನಗೆ ಅಂದ್ಕೊಂಡಿಲ್ಲ. ಈ ನಿರ್ಮಾಣದ ವೆಚ್ಚಕ್ಕೆ ಬರ, ಅದು ಬೇರೆ ಅದು ಪಲಿಸೋದು, ವ್ಯಾಪಾರದ ಪಲಿಸೋದು, ಅದು ಮೋಸ್ಟ್ಲಿ ಅವ್ನು ಓದ್ಕೊಂಡಿದ್ದನ್ನ ಇದು ತುಂಬ ಪ್ಲಸ್ ಆಯಿತು ಅಂತ ಕಾಣಿಸುತ್ತೆ. ಹೇಳಿದ್ಮೇಲೆ ನೆಕ್ಸ್ಟು ಆ ಸಿನಿಮಾನ ತೊಗೊಂಡೋಗೋದಿದೆಯಲ್ಲ, ಅಂದರೆ ನಿರ್ಮಾಣ ಮಾಡೋದು ಹೇಗೆ, ಏನು ಎತ್ತ, ಅದೊಂದು ದೊಡ್ಡ ಕ್ವಶನ್ ಅದು. ಸೊ ಎಲ್ಲ ಧೈರ್ಯದ ಮೇಲೆ ನೋಡೋಣ, ಜೊತೆಗೆ ಇನ್ನೊಬ್ರು ಯಾರಾದರೂ ಸಿಗ್ತಾರೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಶಂಕರ್ಗೆ ಪ್ರಾಮಿಸ್ ಮಾಡಿದೆ. ಸೊ ಅದಕ್ಕೊಂದು ಬ್ಯಾನರ್ ರಿಜಿಸ್ಟರ್ ಮಾಡಿಸ್ದ ಡಾಲಿ ಅಂತ, ಡಾಲಿ ಪಿಕ್ಚರ್ಸ್ ಅಂತ. ತನ್ನ ಫ್ರೆಂಡ್ ಸ್ನೇಹಿತರಿಗೆಲ್ಲ ಫೋನ್ ಹಾಕಿದ್ರು, ಇಮಿಡಿಯೇಟಿಂಗ್ ಮಾಡೋಣ, ಸಿನಿಮಾ ಮಾಡ್ತಾ ನಾನೇ ಮಾಡಬೇಕು ಅಂತಿದ್ದೀನಿ ಅಂತ ಎಲ್ಲ ಸ್ನೇಹಿತರು ಕಲೆ ಹಾಕಿದ್ರು. ಈ ಲೈಫಲ್ಲಿ ಅಷ್ಟು ವರ್ಷದಿಂದ ಜೊತೆಗಿದ್ದು ಮತ್ತು ಸಿನಿಮಾಗೆ ನಾವೆಲ್ಲರೂ ಒಟ್ಟಿಗೆ ಬಂದು ಇಲ್ಲಿ ಎಷ್ಟು ಜನ ನಮ್ಮ ಜೊತೆ ಎಲ್ಲ ಸ್ಟ್ರಗಲ್ ಮಾಡ್ತಿದ್ರಲ್ಲ ಆ ಎಲ್ಲ ಗೆಳೆಯರು ಆ್ಯಂಡ್ ಜೊತೆಗೆ ನನ್ನ ಕಷ್ಟ ಕಾಲದಲ್ಲಿ ಅಥವಾ ನಾನು ಎಮೋಷನಲಾಗಿ ವೀಕ್ ಆಗಿದ್ದಾಗ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆಯಾಗಿ ನಿಂತಂಥ ಗೆಳೆಯರು ಎಲ್ಲರೂ ಅಷ್ಟೊಂದು ಜನ ಇದ್ದರು. ಸೊ ಹಾಗಾಗಿ ಒಂದು ರೌಂಡ್ ಎಲ್ಲರೂ ಕರೆಸಿ ಮಾತಾಡಿದ್ವಿ. ಇಡೀ ಸಿನಿಮಾ ಕಾಸ್ಟಿಂಗ್ ಅಂತಂದರೆ ಎಲ್ಲ ನನ್ನ ಫ್ರೆಂಡ್ಸ್ ಇರೋದು, ಅಂದರೆ ಮೊದಲಿಂದ ಅಂದರೆ ನಾವು ರಂಗಭೂಮಿ ದಿನಗಳಿಂದ ಫ್ರೆಂಡ್ಸ್ ಇರ್ಬೋದು. ಆ್ಯಂಡ್ ಶಂಕರ್ರು ಸೇಮ್ ನಮ್ಮದೇ ಅದೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯ ಭಾಗ ಆಗಿದ್ದರಿಂದ ಪಾತ್ರ ನಾನು ಬರೆದಿದ್ದೆ, ನಮ್ಮ ಟೀಮಲ್ಲಿರೋ ಹುಡುಗರ ಮೇಲೇ ನಾನು ಬರೆದಿದ್ದು ಅದನ್ನು. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಬರೀ ನನ್ನೊಬ್ಬನ ಮನಸ್ಸಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಬರ್ಕೊಂಬಂದಿರಲಿಲ್ಲ ಅವ್ರು, ನಮ್ಮ ಇಡೀ ಗ್ಯಾಂಗ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಬರ್ಕೊಂಬಂದಿದ್ರು. ಧನಂಜಯ್ ಅವರು ಇನ್ನೊಂದು ಸ್ನೇಹಿತರುಗಳನ್ನ ಕಳಿಸ್ತಾ ಹೋದರು, ನೋಡಿ ನಾನು ಈ ಸ್ನೇಹಿತರುಗಳು ಈ ಥರ ಅಂದರೆ ಅವ್ರ ಜಿಮ್ಮೇಟ್ಸ್ಗಳಿರ್ಬೋದು. ನಮ್ಮ ಅನಿಲ್ ಅಣ್ಣನ ಜಿಮ್ಮು, ನಮ್ಮ ಸೀನು ಮಾಸ್ಟ್ರು, ಮಾಸ್ಟರ್ಗಿಂತ ನಮಗೆ ಸ್ನೇಹಿತರು ಒನ್ ಆಫ್ ಬೆಸ್ಟ್ ಬ್ರದರ್, ವೆಲ್ ವಿಷರ್. ಅವ್ರ ಫೈಟ್ ಜೊತೆಯಲ್ಲಿ ಫೈಟ್ ಮಾಡ್ತಿದ್ದಂಥವ್ರು ಇರ್ಬೋದು, ರಂಗಭೂಮಿಯಿಂದ ಬಂದಿರೋವಂಥ ಒಂದಷ್ಟು ಸ್ನೇಹಿತರುಗಳಿದ್ರು. ಅಲ್ಲಿಂದ ಇನ್ನೊಂದು ಬಾಂಧವ್ಯಗಳು, ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಆಗೋಗ್ತೀವಿ. ಧನು ಅವರು ಒಂಥರ ಎಲ್ಡರ್ ಬ್ರದರ್ ಇದ್ದಂಗೆ, ನಮ್ಮ ಮಾಸ್ಟ್ರು ಸಿನು ಮಾಸ್ಟ್ರು, ಆಮೇಲೆ ನನ್ನ ಚಂದ್ರು, ನಮ್ಮ ಪೂರ್ಣ, ನಾಗ ಎಲ್ಲ ಕಂಪ್ಲೀಟ್ ನಮ್ಮ ಬಡವ ರಾಸ್ಕಲ್ ಏನು ಟೀಮ್ ಇದೆ ಅಲ್ಲೆಲ್ಲ ಒಂದು ಫ್ಯಾಮಿಲಿ ಆಗೋಗ್ತೀವಿ. ಮೊದಲಿಂದ ನೋಡ್ರಿಂದ ಪಾತ್ರಗಳನ್ನ ನಮಗೆ ತಕ್ಕಂತೆ ಬರ್ದಿದ್ದ, ಅಂದರೆ ನಮ್ಮ ಮ್ಯಾನರಿಸಮ್ ಹೇಗೆ ಹಂಗೆ ಬರ್ದಿದ್ದ. ನಾನು ಹೆಂಗೆ ಆಡ್ತೀನಿ ಗೊತ್ತು, ಅಥವಾ ಧನಂಜಯ್ ಹೆಂಗೆ ಆಡ್ತಾ ಗೊತ್ತು, ಪೂರ್ಣ ಹೇಗೆ ಆಡ್ತಾನೆ, ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಗೊತ್ತಿತ್ತು. ಶಂಕರ್ ಇದ್ದನು, ನೋಡಪ್ಪ ನನ್ನ ನಿನ್ನ ಇಬ್ಬರು ಕ್ಯಾರೆಕ್ಟರ್ ಸೇರಿಸಿ ಒಂದು ಕ್ಯಾರೆಕ್ಟರ್ ಬರ್ದಿದ್ದೀನಿ, ಅದು ನೀನೇ ಮಾಡಬೇಕು ಅಂತ ಹೇಳ್ದೆ. ಹೌದಾ ಸರಿ ಬಿಡಾಯ್ತು ಮಾಡೋಣ ಅಂತ ಅಂದೆ. ಅಲ್ಲ ಕತೆಗಿತ್ತಲ್ಲ ನಂದು ನಿಂದು ಕ್ಯಾರೆಕ್ಟ್ರು ಅಂದಮೇಲೆ ಅದಕ್ಕೊಂದು ಐಡಿಯಾ ನಂಗೆ ಗೊತ್ತಾಗ್ಬಿಟ್ಟಿದೆ, ಈಗಾಗಲೇ ಮಾಡೋಣ ಬಿಡು ಸಿಂಪಲ್ಲಾಗಿ ಅಂತ ಅಂದೆ. ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಕೇಳ್ದೆ ಒಪ್ಕೊಂಡಿದ್ದೆ ಈ ಸಿನಿಮಾನ. ಆ್ಯಂಡ್ ಶಂಕರ್ ತುಂಬ ರಿಯಲಿಸ್ಟಿಕ್ಕಾಗಿ ಹೇಳ್ತಾಯಿದ್ರು, ಅಂದರೆ ಪ್ರತಿಯೊಂದು ಸಿಚುಯೇಷನ್ಸ್ ಆಗಲಿ ಅವ್ರ ಡೈಲಾಗ್ಸು ಅಷ್ಟೇ ತುಂಬ ಮೇಡಪ್ ಅಂತ ಅನಿಸ್ತಾ ಇರಲಿಲ್ಲ. ಧನು ಅವ್ರು ಒಂದು ಸರಿ ಫೋನ್ ಮಾಡಿದ್ರು, ಫೋನ್ ಮಾಡಿ ಹಿಂಗೆ 20 days ಒಂದು ಶೂಟಿಂಗ್ ಇದೆ ಕಣ, ಬಡವ ರಾಸ್ಕಲ್ ಮಾಡಬೇಕು, ನೀನು ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹುಡುಗರಿಗೆಲ್ಲ ಫೋನ್ ಮಾಡಿದೆ, ಪೂರ್ಣ ಶಾಮ ನಾಗ ಅವ್ರಿಗೆಲ್ಲ ಫೋನ್ ಮಾಡಿದೆ. ಓ ನಾವೆಲ್ಲ ಮಾಡ್ತಾಯಿದ್ದೀವಿ ಅದರಲ್ಲಿ ಅಂತಂದರು. ಆಮೇಲೆ ನಾವು ಪಾಂಡುಪುರಕ್ಕೆ ಹೋಗಿ ಒಂದು 20 days ಶೂಟ್ ಮಾಡಿದ್ವಿ. ಶೂಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು, ಈ ಡೈರೆಕ್ಟರ್ ಶಂಕರ್ ಅವ್ರು ಏನಿದಾರಲ್ಲ ಅವರು ನಮ್ಮನ್ನು ನೋಡ್ಕೊಂಡು ಸ್ಕ್ರಿಪ್ಟ್ ಬರೆದ್ರ ಇಲ್ಲ ಸ್ಕ್ರಿಪ್ಟಿಗೆ ನಾವು ಸೆಟ್ ಆದ್ವಾ ನನಗೆ ಗೊತ್ತಾಗಿಲ್ಲ. ನಾಗಭೂಷಣ್ ಮತ್ತು ಧನಂಜಯ್ ಫ್ರೆಂಡ್ಶಿಪ್ ಆಗಿರ್ಬೋದು, ಪೂರ್ಣನ್ ಧನಂಜಯ್ ಆಗಿ ಒಂದು ಫ್ರೆಂಡ್ಶಿಪ್ ಇದೆ, ಅದೇ ಆಗಿರ್ಬೋದು. ನಾವು ಆಫ್ ಸ್ಕ್ರೀನ್ ಏನಿದೀವೋ ಆನ್ ಸ್ಕ್ರೀನು ಅದೇ ಇರೋ ಥರನೇ ಇರೋದು. ನಾಗಭೂಷಣ್ ನಮ್ಮೆಲ್ರಿಗೂ ಪ್ರೀತಿಯ ನಾಗ ಎಲ್ಲ ಸಿಚುವೇಷನ್ಗಳಲ್ಲೂ ಜೊತೆಗೆ ಒಂದು ಶಕ್ತಿಯಾಗಿ ನಿಂತಿರುವಂಥ ಗೆಳೆಯ. ಆ್ಯಂಡ್ ಸೇಮ್ ಅಪ್ಲೈಸ್ ಟು ಪೂರ್ಣಚಂದ್ರ ಆಲ್ಸೋ, ತುಂಬ ಒಳ್ಳೆ ಅದ್ಭುತ ನಟ. ಇನ್ನು ಶಮಂತ್, ಹರ್ಷ, ಮಾದೇವ ಎಲ್ಲರೂ ತುಂಬ ವರ್ಷದಿಂದ ಜೊತೆಗೆ ಟ್ರಾವೆಲ್ ಮಾಡಿದ್ದಂಥವ್ರು. ನೀವು ಇವರೆಲ್ಲರನ್ನು KIB ಅನ್ನೋ ಒಂದು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ತೀರ, ನಿಮ್ಮನ್ನು ತುಂಬ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು. ನಾವೆಲ್ಲ ಮೊದಲು KIB ಅಂತ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ವಿ. ಸೊ ಇದೊಂಥರ KIB ಆದಮೇಲೆ ನೀವೇನು ಮಾಡ್ತಿದ್ದೀರ ಅಂದರೆ, ಈಗ ನಾವು ಪ್ರೌಡಾಗಿ ಹೇಳ್ಕೋಬೋದು, ನಾವೀಗ ಬಡವ ರಾಸ್ಕಲ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಒಂಥರ ಹೆಮ್ಮೆಯಿಂದ ಹೇಳ್ಕೋಬೋದು. ನನ್ನ ರಂಗಭೂಮಿ ಡೇಸು, ಕಾಲೇಜ್ ಡೇಸಿಂದ ಜೊತೆಗೆ ನಿಂತಂಥ ಗೆಳೆಯರು ಇದೊಂದು ಸರ್ಕಲ್. ಆದರೆ ಇನ್ನೊಂದು ಸರ್ಕಲ್ಲು ಚಂದ್ರು, ನಿರಂಜನು ಮತ್ತು ಅಲ್ಲು ಕಲೀಮು. ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಫೈಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಡೈರೆಕ್ಟರ್ ಸ್ಪೆಷಲಲ್ಲಿ ಒಂದು ಕಾಂಪೌಂಡ್ ಹಾರಕ್ಕೂ ಎದುರ್ಕೊಂಡಿದ್ದೆ. ರಾಟೆ ಸಿನಿಮಾ ಒಪ್ಕೊಂಡಾಗ ನನಗೆ ಕೃಷ್ಣರಾವ್ ಪಾರ್ಕಲ್ಲಿ ಕರ್ಕೊಂಡೋಗಿ ಫೈಟ್ ಕಲಿಸಿದ್ದು ಚಂದ್ರು ಮತ್ತು ನಿರಂಜನು. ದಿನ ನನಗಲ್ಲಿ ತುಂಬ ಟ್ರೈನ್ ಮಾಡಿ ನನಗೆ ಬೀಳೋದಂಗೆ ಹೇಳೋದಂಗೆ ಎಲ್ಲದೂ ಹೇಳ್ಕೊಟ್ಟಿದ್ದು ಅವರು. ಸೊ ಅಲ್ಲಿಂದ ಅವ್ರಗಳ ಜೊತೆ ಜರ್ನಿ ಶುರುವಾಗಿದ್ದು. ನನಗೆ ಜಿಮ್ಮಿಗೆ ಕರ್ಕೊಂಡು ಹೋಗಿದ್ದು ಕೂಡ ಚಂದ್ರನೇ. ಅಲ್ಲು ಕಲೀಮ್ ಅವ್ರದ್ದೇ ಒಂದು ಜಗತ್ತಿತ್ತು. ಆ ಜಗತ್ತನ್ನು ಬಿಟ್ಟು ಇಲ್ಲಿ ನಮ್ಮ ಜೊತೆ ಬಂದು ಇವಾಗ ಕಲಾವಿದರಾಗಿ ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡಿಕೊಂಡು ಜೊತೆಗೆ ನಿಂತಿರೋವಂಥವ್ರು. ಇದರ ನಂತರ ಸಂತು ಮತ್ತು ಪ್ರಶಾಂತ್, ಕಬಾಬ್ ಕೃಷ್ಣ ಅಂತ ರೋಲ್ ಮಾಡಿರೋ ಪ್ರಶಾಂತು, ಈ ಹುಡುಗರುಗಳದೊಂದು ಗ್ಯಾಂಗ್ ಇದೆ. ಅಂದರೆ ಅವರು ಸಿನಿಮಾದಲ್ಲಿ ಜೂನಿಯರ್ಸ್ ಆಗಿ ತುಂಬ ಕಡೆ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಟಗರು, ಪಾಪ್ಕಾರ್ನ್ ಎಲ್ಲದರಲ್ಲೂ ಅಲ್ಲಿಂದ ನನ್ನ ಜರ್ನಿ, ಅಂದರೆ ನನ್ನ ಜೊತೆ ಜರ್ನಿ ಶುರು ಮಾಡಿದ ಹುಡುಗರವರು. ತುಂಬ ಅಂದರೆ ಪೊಟೆನ್ಷಿಯಲ್ ಇರುವಂಥ ಕಲಾವಿದರು. ಕಬಾಬ್ ಕೃಷ್ಣ ಇವತ್ತಿಗೂ ಆಟ ಓಡಿಸ್ಕೊಂಡು ಇರುವಂಥ ಹುಡುಗ, ಸಂತು, ಇವರೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರೋವಂಥವ್ರು. ಇದು ಕಲಾವಿದರು ದಂಡು ಒಂದಾದರೆ, ಇನ್ನು ನಮ್ಮ DOP ಅಂತ ಬಂದಾಗ ಪ್ರೀತಾ ಮೇಡಮ್, ಅವರು ಬಾಕ್ಸರಲ್ಲಿ ನಮಗೆ ಸಿನಿಮಾಟೋಗ್ರಫರ್, ಅಲ್ಲಿಂದ ಫ್ರೆಂಡ್ ಆಗಿದ್ದಂಥವ್ರು. ನಮ್ಮ ಸಿನಿಮಾಗೆ ಒಂದು ದೊಡ್ಡ ಶಕ್ತಿಯಾಗಿ ಅವ್ರು ಬಂದು ನಿಂತ್ಕೊಂಡ್ರು. ತುಂಬ ವರ್ಷಗಳಿಂದ ಪರಿಚಯ ಅವರು. ಧನನ್ ಜೊತೆ ಬಾಕ್ಸರ್ ಮಾಡಿದರು. ನಾನು ಮತ್ತು ವರಲಕ್ಷ್ಮಿನ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ. ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಇವಾಗ. ಪ್ರೀತಾ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂದು ಹುಡುಗಿ ಸಿನಿಮಾಟೋಗ್ರಫರ್ ಆದಾಗ ಸಿಕ್ಕಾಪಡೆ ಚಾಲೆಂಜಸ್ ಇರುತ್ತೆ. ಬಿಕಾಸ್ ನಮ್ಮ ಸೆಟ್ಟಲ್ಲಿ ಇದ್ದಿದ್ದು ಅಷ್ಟು ಜನ ಹುಡುಗರು. ಅವ್ರು ಹೆಂಗೆ ಅಂತಂದರೆ ಈ ಮೇಲ್ ಥರ ಹೆಡ್ ಮಾಸ್ಟರು, ಪ್ರಿನ್ಸಿಪಲ್ ಥರ. ನಾನು ಒಬ್ಳು ಬಿಟ್ಟರೆ ಮೇ ಬಿ ಪ್ರೀತಾ ಮ್ಯಾಮ್ ಮತ್ತು ಅವ್ರ ಅಸಿಸ್ಟೆಂಟ್ ಅಷ್ಟೇ ಇದ್ದಿದ್ದು ಅನಿಸುತ್ತೆ. ಎಲ್ಲರೂ ಹೆಂಗೆ ಗಲಾಟೆ ಮಾಡಿಕೊಂಡು ಮಜಾ ಮಾಡ್ಕೊಂಡಿದ್ರು. ಪ್ರೀತಾ ಮ್ಯಾಮ್ ಅಂದರೆ ಒಂದು ನಿಮಿಷ ಸೈಲೆನ್ಸ್ ಅಂತ ಅನ್ಸತ್ತೆ, ಅಂದರೆ ಫುಲ್ ಸೈಲೆಂಟ್ ಆಗಿಬಿಡೋರು. ನಮ್ಮ ಇಡೀ ಸೆಟ್ಟಲ್ಲಿ ಏನೇ ಇದ್ರೂ ಲೈಕ್ ಅವರು ಶಿ ವುಡ್ ಹ್ಯಾಂಡಲ್ ಎಲ್ಲಾರನ್ನೂ. ಸೀನಿಯರ್ ಅಲ್ಲ ಮ್ಯಾಮ್ ತೆಗೆದಿರೋಂಥ ಪ್ರತಿಯೊಂದು ಶಾರ್ಟ್ಸು, ಎಸ್ಪೆಷಲಿ ಮಾಸ್ ಸೀನ್ ನೋಡಿದಾಗ ನನಗೆ ಪಾ ತುಂಬ ಬ್ಯೂಟಿಫುಲ್ಲಾಗಿ ತೆಗೆದಿದ್ದಾರೆ. ಅಷ್ಟು ಅವ್ರಷ್ಟು ಟೀಮ್, ಅವ್ರ ಟೆಕ್ನಿಷಿಯನ್ಸ್ ಯಾರ್ಯಾರಿದ್ರೆ, ಲೈಟ್ಸ್ ಅವ್ರು ಇರ್ಬೋದು ಅಥವಾ ಅವ್ರ ಅಸಿಸ್ಟೆಂಟ್ಸ್ ಇರ್ಬೋದು, I mean, we all have a personal connection with them. We all have a Gauravastidivi. She's amazing. I mean, that's one hirier guidance in cinema. That's Preetha Ma'am. Makeup vishyakke nangu avargu ondu salpa clash aagta ittu. Yaaki ma'am nan makeup haakidre, makeup haakbidi antare anta. Nanu ondu 2-3 sati upset aagibitide. Nan salpa nago scenes alla agli athwa ig namma Giniye song alli ondu salpa ಏನು ರೊಮ್ಯಾಟಿಕ್ ಸೀಕ್ವೆನ್ಸ್ ಎಲ್ಲ ಏನೇನಿತ್ತು ಅದಲ್ಲೆಲ್ಲ ಒಂದು ಸ್ವಲ್ಪ ಓವರ್ ಡೂ ಮಾಡಿಬಿಡ್ತಾಯಿದ್ದೆ ನಾನು, ಸ್ವಲ್ಪ ಕಮರ್ಷಿಯಲ್ ಹೀರೋಯಿನ್ ಥರ. ಅವರು ಇಲ್ಲ ಅಂಡ್ ಪ್ಲೇ ಮಾಡು, ಯಾಕೆ ನನ್ನ ಜೊತೆ ಇದ್ದಾಗ ಇಷ್ಟು ಚೆನ್ನಾಗಿ ನಗ್ತೀಯ, ನನಗೆ ಅಷ್ಟು ನ್ಯಾಚುರಲ್ ಆಗಬೇಕು, ನಮ್ಮ ಜೊತೆ ಎಲ್ಲ ಹೆಂಗಿರ್ತಿಲ್ಲೋ ನಂಗೆ ಅಷ್ಟು ನ್ಯಾಚುರಲ್ ಆಗಬೇಕು, ಮುಖ ತೊಳ್ಕೊಂಡು ಬಾ, ಕಣ್ಕಪ್ ಹಾಕೋ ಸಾಕು, ಇನ್ನೇನು ಬೇಡ ನಾನು. ಬಟ್ ಅಲ್ಲಿ ಒಂದು ಸ್ವಲ್ಪ ಯಾಕೆ ಇವ್ರು ನಾನು ಚೆನ್ನಾಗಿ ಅನ್ಸೋದು ಇಷ್ಟ ಇಲ್ವೋ ಇವ್ರಿಗೆ ಅನ್ಕೋತಾ ಇದೆ. ಬಟ್ ಸಾಂಗ್ ನೋಡಿದಾಗ ಯಾವ ಸಿನಿಮಾಲೂ ಮೇಕಪ್ ಹಾಕಿದ್ರೆ ನನಗೆ ಥೂ ಬೇಡ ಅನಿಸುತ್ತೆ, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಇಟ್ ಆಲ್ ಮೇಕ್ ಸೆನ್ಸ್ ನೌ. ತುಂಬ ಜನ ಕೇಳೋರು, ಯಾರು ನಿಮ್ಮ ಮ್ಯೂಸಿಕ್ ಡೈರೆಕ್ಟ್ರು ವಾಸಿಕೆ ವೈಭವ ಅಂದರೆ ಓಕೆ ಅವರು, ಬಟ್ ಅವರು ಮಾಸ್ ಕಮರ್ಷಿಯಲ್ ಮಾಡ್ತಾರಾ? ಚಿತ್ರರಂಗಕ್ಕೆ ಬಂದಾಗಿಂದ ವೈಭವ್ ಜೊತೆ ಒಂದು ಜರ್ನಿ ಶುರುವಾಗಿದ್ದು, ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋದು ವೈಭವ ಕೂಡ. ನಮಗೆ ಕಾನ್ಫಿಡೆಂಟ್ ಇತ್ತು, ಬಟ್ ಬೇರೆ ಎಲ್ರಿಗೂ ಆ ಡೌಟ್ ಇದ್ದೇ ಇತ್ತು ಹಿಂಗೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಸ್ಟೀರಿಯೋ ಟೈಪ್ ಮಾಡೋದು ತುಂಬ ಈಸಿ, ಎಲ್ಲರೂ ಇವ್ರು ಹೀಗೆ, ಇವ್ರು ಇಷ್ಟೇ ಮಾಡೋಕ್ಕೆ ಸಾಧ್ಯ, ಅವ್ರು ಇಷ್ಟೇ ಮಾಡೋಕ್ಕೆ ಸಾಧ್ಯ. ಅದನ್ನು ಮುರಿದು ಬೇರೆದು ಮಾಡೋದಿದೆಯಲ್ಲ, ಅದರಲ್ಲಿ ಒಂದು ಚಾಲೆಂಜ್ ಇರ್ತದೆ. ಆ ಚಾಲೆಂಜ್ ತೊಗೊಂಡು ಅಷ್ಟು ಅದ್ಭುತವಾಗಿ ಮಾಡಿದ್ದಾನೆ ವಾಸಿಕ್ ವೈಭವ್. ಹೇಗೆ ಶಂಕರ್ ಜೊತೆ ಒಂದು ಜರ್ನಿನ ನಾನು ಹೇಳಿದೆ, ಅದೇ ಥರ ವೈಭವ್ ಕೂಡ ಯಾವಾಗ ಸಿಕ್ಕರೂ ತುಂಬ ಹೇಳ್ತಾ ಇದೆ, ವೈಭವ ನಾವೇ ಸಿನಿಮಾ ಮಾಡೋಣ ಅಂತ. ಅವನು ಯಾವಾಗಲೂ ಹೇಳೋನು, ಸ್ಕ್ರಿಪ್ಟನ್ನ ಅವನ ಜೊತೆ ಹಂಚ್ಕೊತಾ ಇದೆ. ಆ್ಯಂಡ್ ಏನಾದರೂ ಹಿಂಗೆ ಮಾಡೋಣ ಅಂಥೇಳಿ ಹೇಳಿದ್ರೆ ಹಾರ್ಮೋನಿಯಂ ಇಟ್ಕೊಂಡು ಮನೆಗೆ ಬಂದ್ಬಿಟ್ಟು ಮ್ಯೂಸಿಕ್ ಮಾಡಿಬಿಡೋನು. ವಾಸುಕಿ ವೈಭವ್ಗೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಕಮರ್ಷಿಯಲ್ ಹಿಟ್, ಬಿಕಾಸ್ ಫಸ್ಟ್ ಟೈಮ್ ಅವನು ಮಾಸ್ ಸಾಂಗ್ ಅಥವಾ ಈ ಮಾಸ್ ಲೈನಲ್ಲಿ ಮಾಡ್ತಾ ಇರೋದು. ಐ ಮೀನ್ ಹಾಡುಗಳು ಅಂತ ಅಷ್ಟೇ ಅಲ್ಲ, ರೀ ರೆಕಾರ್ಡಿಂಗ್ ನೋಡಿ ಸಿನಿಮಾದಲ್ಲಿ ಅಂದರೆ ಒಂದು ಕಮರ್ಷಿಯಲ್ ಮೂವಿ ಅಂದರೆ ಹೇಗಿರಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಈಗ ನಮ್ಮ ಬಡವ ರಸ್ಕಲ್ ಗ್ಯಾಂಗ್ ಅಂತ ಬಂದಾಗ ಐ ಶುಡ್ ಮೆನ್ಷನ್ ನಮ್ಮ ನಿರಂಜನ್. ನಂದೊಂದು ಸಿನಿಮಾ ನಿಂತೋಯ್ತು ಅಂತ ಹೇಳಿದೆ, ವಿಜಯಾದಿತ್ಯ ಅಂತ. ಆ ಸಿನಿಮಾದಲ್ಲಿ ಆನ್ಲೈನ್ ಎಡಿಟರ್ ಆಗಿ ನಿರಂಜನ್ ಸಿಕ್ಕಿದ್ದು. ಇವತ್ತಿಗೆ ತೆಲುಗುಲಿ ಚಿರಂಜೀವಿ ಸಿನಿಮಾ ಎಡಿಟರು ನಿರಂಜನ್ನು, ಚಿರಂಜೀವಿ ಅವ್ರ ನೆಕ್ಸ್ಟ್ ಸಿನಿಮಾ ಎಡಿಟರು. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ವ್ಯಕ್ತಿ ಅವರು. ನಮ್ಮ ಬಡವ ರಸ್ಕಲ್ ಎಡಿಟರಾಗಿ ಗೆಳೆಯನಾಗಿ ಜೊತೆಗೆ ಸೇರಿಕೊಂಡು, ನಮ್ಮ ಎಡಿಟ್ರು ನಿರಂಜನ್ ಇರ್ಬೋದು ಅಥವಾ ನಮ್ಮ ಪ್ರಿಯೇಶು, ಇವರೆಲ್ಲ ಅಂದರೆ ಆ ಸಪೋರ್ಟಾಗಿ ನಿಂತರು. ಓಕೆ ನಾವೇ ಮಾಡ್ತಾಯಿದ್ದೀವಿ ಸಿನಿಮಾನ, ಇದು ನಮ್ಮ ಸಿನಿಮಾ ಅನ್ನೋ ಥರ ಕೆಲಸ ಮಾಡಿದ್ರು. ಇನ್ನೊಂದು ವಿನೋದ್ ಮಾಸ್ಟ್ರು, ವಿನೋದ್ ವರದರಾಜ್, ಅವರು ಕೂಡ ಅಷ್ಟೇ ಇಡೀ ಸಿನಿಮಾದು ಆ್ಯಕ್ಷನ್ನು ಅವರೇ ಇದು ಮಾಡಿರೋದು ವಿನೋದ್ ಮಾಸ್ಟ್ರು. ಅವ್ರದ್ದು ಅಷ್ಟೇ ಬದ್ಮಾಷಲ್ಲಿ ನನ್ನ ಫೈಟನ್ನು ಕಂಪೋಸ್ ಮಾಡೋಕ್ಕೆ ಬಂದಿದ್ದು, ಅಲ್ಲಿಂದ ಅವ್ರದ್ದೊಂದು ಗೆಳೆತನ ಶುರುವಾಗಿದ್ದು. ಇನ್ನು ಕೊರಿಯೋಗ್ರಫಿ ಅಂತ ಬಂದಾಗ ನಮ್ಮ ಟಗರು ರಾಜು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇಡೀ ಸಿನಿಮಾ ಅವರೇ ಕೊರಿಯೋಗ್ರಫಿ ಮಾಡಿರೋದು. ರಾಜು ಅವ್ರು ನಿಮಗೆ ನೆನಪಿರ್ತಾರೆ, ಟಗರು ಬಂತು ಟಗರು ತುಂಬ ದೊಡ್ಡ ಹಿಟ್ ಸಾಂಗು, ಅದನ್ನು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಟಗರು ರಾಜು. ಇಡೀ ಬಡವ ರಸ್ಕಲ್ಗೆ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ನನ್ನ ಕೈಲಿ ಡ್ಯಾನ್ಸ್ ಮಾಡಿಸಿದ್ದಾರೆ, ನಂಗೆ ಡ್ಯಾನ್ಸ್ ಬರಲ್ಲ, ಬಟ್ ಡ್ಯಾನ್ಸ್ ಮಾಡಿಸಿದ್ದಾರೆ ಒಂದು ಸಾಂಗಲ್ಲಿ ರಾಜು ಅವರು. ಇನ್ನೊಬ್ಬರು ಕಲಾವಿದರು ಮೆನ್ಷನ್ ಮಾಡಲೇಬೇಕು, ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ನನ್ನ ಕೆರಿಯರಲ್ಲಿ ನನಗೆ ಬ್ರೇಕ್ ಕೊಟ್ಟಂಥ ಟಗರು ಸಿನಿಮಾದಲ್ಲಿ ನನ್ನ ಜೊತೆಯಾಗಿ ತುಂಬ ಪ್ರೀತಿಯ ವ್ಯಕ್ತಿಯಾಗಿ ಸುಬ್ಬಿ, ನಾನು ಸುಬ್ಬಿ ಅಂತಲೇ ಕರೀತಾ ಇದ್ದೆ ಅವ್ರನ್ನ, ಸುಧಾಕರ್ ಅವರು, ರಾಕ್ಲೈನ್ ಸುಧಾಕರ್ ಅವರು, ಅವರೊಂದು ಗೆಸ್ಟ್ ಅಪಿಯರೆನ್ಸ್ ಇದೆ, ತುಂಬ ವಿಶೇಷವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಅಷ್ಟೇ ಯಾವಾಗ ಕರೆದ್ರೂ ನಮ್ಮದನ್ನು ಸಿನಿಮಾ ಅಂತ ಹೇಳಿ ಬಂದು ಮಾಡಿಕೊಟ್ರು. ವಿಶೇಷ ಪಾತ್ರದಲ್ಲಿ ನಮ್ಮ ನಿರ್ದೇಶಕರು ಗುರು ಪ್ರಸಾದ್ ಅವರೊಂದು ವಿಶೇಷ ಪಾತ್ರ. ಆ್ಯಂಡ್ ನಮ್ಮ ನೀರು ದೋಸೆ ಸಿದ್ಲಿಂಗು, ಇವಾಗ ತೋತಾಪುರಿ ನಿರ್ದೇಶಕರು ವಿಜಯ್ ಪ್ರಸಾದ್ ಅವರು ಕರೆದಾಗ ತುಂಬ ಪ್ರೀತಿಯಿಂದ ಬಂದ್ಬಿಟ್ಟು ಸ್ಪೆಷಲ್ ಅಪಿಯರೆನ್ಸ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಸಿನಿಮಾದಲ್ಲಿ ಅವರು ಬಂದಾಗ ಹೊಟ್ಟೆ ತುಂಬ ನಗ್ಬೋದು, ಅಷ್ಟು ಅದ್ಭುತವಾಗಿ ಇಬ್ಬರು ನಟಿಸಿದ್ದಾರೆ. ಎಲ್ಲರೂ ತುಂಬ ಸ್ಟ್ರಗಲ್ ಮಾಡಿ ಚಿತ್ರರಂಗಕ್ಕೆ ತುಂಬ ಒಳ್ಳೊಳ್ಳೆ ಕನಸುಗಳು ಕಟ್ಕೊಬಂದು ಕೆಲಸ ಮಾಡ್ತಿರೋರು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲರದ್ದು ಒಂದು ಸರಿ ಹಿನ್ನೆಲೆ ನೋಡಿದ್ರೆ, ಎಲ್ಲರೂ ತುಂಬ ಲೋಯರ್ ಮಿಡಲ್ ಕ್ಲಾಸಿಂದ ಆ ಬದುಕನ್ನು ನೋಡಿಕೊಂಡು ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಜರ್ನಿ ಮಾಡಿರೋವಂಥವ್ರು. ಸೊ ಹಾಗಾಗಿ ಸ್ಕ್ರಿಪ್ಟು ಕೇಳ್ತಿದ್ದಂಗೆ ಎಲ್ರಿಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಆ್ಯಂಡ್ ನಮ್ಮ ಥಾಟ್ ಪ್ರೋಸೆಸ್ಗಳು, ನಮ್ಮ ಮೈಂಡ್ಸೆಟ್ಟು ಎಲ್ಲದೂ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹಾಗೆ ನಾವೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಟು ಬಿ ವೆರಿ ಫ್ರ್ಯಾಂಕ್, ಬಡವ ರಾಸ್ಕಲ್ ರಿಯಲ್ ಹೀರೋಯಿನ್ ಅಂದರೆ ರಂಗಣ್ಣ ರಘು ಸರ್ ಮತ್ತು ತಾರಮ್ಮ. ಅವ್ರನ್ನ ಮೊದಲನೇ ಸರಿ ಭೇಟಿ ಮಾಡಿ ನೆನಪಿದೆ, ನಮ್ಮ ಜರ್ಮನ್ ಫ್ರೆಂಡ್ ಡೈರೆಕ್ಟರ್ ಕ್ರಿಶ್ಚಿಯನ್ ಸ್ಟುಕಲ್ ಅಂತ ಅವ್ರು ಪರಿಚಯ ಮಾಡಿಸಿದ್ದು. ನಾವು ತುಂಬ ದೊಡ್ಡ ಫ್ಯಾನ್ ಆವಾಗ ರಂಗಣ್ಣ ರಘು ಅವ್ರಿಗೆ. ನಾವು ಮೈಮ್ ಸರ್ ಶಿಷ್ಯರು ಅಂತ ಏನೋ ಅವ್ರ ಮೊದಲಿಂದ ಪ್ರೀತಿ. ಮತ್ತಿಗೆ ಏನು ಮಾಡ್ತಿದ್ಯಪ್ಪ ಈಗ ಹಂಗೆ ಹಿಂಗೆ ಅಂತೆಲ್ಲ ಕೇಳೋರು ಮುಂಚೆ ಅಂದರೆ ನಾನು ಇನ್ನೂ ಅವಾಗ ಕೆರಿಯರೇನು ಶುರು ಮಾಡಿರಲಿಲ್ಲ ಆವಾಗಿನ ಆವಾಗಲಿಂದನೂ ಪಾಪ ನಮ್ಮ ಮೇಲೆ ತುಂಬ ಮಮಕಾರ ನಮ್ಮ ಮೇಲೆ. ನಾನು ಮೊದಲನೇ ಸಿನಿಮಾ ಅವ್ರ ಜೊತೆನೇ ಆಗಿದ್ದಿದ್ದು ಆ್ಯಂಡ್ ಫಸ್ಟ್ ಸಿನಿಮಾದಿಂದನೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಅವರು. ಸೆಟ್ಟಿಂದ ಹಿಡಿದು ಯಾವಾಗ ಸಿಕ್ಕರು ಇಲ್ಲ ನಿಂಗೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆ ಆ್ಯಕ್ಟ್ರು ನೀನು, ಮಾಡು 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 ತಲೆ ಕೆಡ್ಸ್ಕೊಬೇಡ ಅಂತ. ನನಗೇನೋ ನೆನಪಿದೆ ಒಂದು ಸರ್ತಿ ಇವರತ್ನ ಸಿನಿಮಾದಲ್ಲಿ ಒಂದು ಹಿಂಗೆ ನಡ್ಕೊಂಡು ಬರೋದು ಅಷ್ಟೇ. ಅದು ಇಲ್ಲಿ ರಂಗಣ್ಣರು ಸರ್ ಇರ್ತಾರೆ, ಇಲ್ಲಿ ನಾನಿರ್ತೀನಿ, ಇಲ್ಲಿ ಕ್ಯಾಮ್ರಾ ಇರುತ್ತೆ, ನಾನು ನಡ್ಕೊಂಬರ್ತಾ ಇರ್ತೀನಿ. ರಂಗಣ್ಣರು ಸರ್ ಕರೆದ್ಬಿಟ್ಟು ನಗು ಇಲ್ಲಿ ಬನ್ನಿ ಅಂತ್ಕೋ, ಇಲ್ಲಿ ಹೋದ್ರೆ ಸ್ವಲ್ಪ ಓವರ್ಲ್ಯಾಪ್ ಆಗ್ಬಿಡ್ತೀಯ ಅಂತ. ಮುಂದೆ ನಮಗೊಂದು ಮುಜುಗರ ಇರುತ್ತೆ ನಾವು ಹೆಂಗೆ ಇಲ್ಲಿ ಬಂದು ನಿಂತ್ಕೊಳ್ಳೋಂತ. ಅವರೇ ಕರೆದು ನನ್ನ ಮುಂದೆ ಇಟ್ ಸ್ಮಾಲ್ ಶಾಟ್ ಬಟ್ ಅವ್ರು ಇದನ್ನ ಹೇಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಅಂದರೆ ಇನ್ನೊಬ್ಬ ಜೂನಿಯರ್ ಕಲಾವಿದನ್ನ ಬೆಳೆಸೋದಿದೆಯಲ್ಲ ಅದು ಅದು ತುಂಬ ಮುಖ್ಯ. ನಾನು ಹೋಗಿ ಹಿಂಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಖುಷಿಪಟ್ಟು ಅವರು ನನಗೆ ನನ್ನ ಹತ್ರ ಅಡ್ವಾನ್ಸು ಅದೇನು ತೊಗೊಳ್ಳ ದುಡ್ಡೇ ತೊಗೊಳ್ಳಿಲ್ಲ ಅವರು. ನನಗೆ ಎಲ್ಲ ಆದಮೇಲೆ ನಿಮಗೇನು ತೊಂದರೆ ಇಲ್ಲ ಅಂದಾಗ ನನಗೆ ದುಡ್ಡು ತಂದು ಕೊಡು ಅಂಥೇಳಿ ಸಿನಿಮಾಗೆ ಬಂದು ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಹೊರಟೋದ್ರು. ನಾನು ಅವ್ರಿಗೆ ಎಲ್ಲ ಕೆಲಸ ಮುಗಿದ ಮೇಲೆ ನಾನು ಅವ್ರಿಗೆ ಪೇಮೆಂಟ್ ಅಂತ ತೊಗೊಂಡೋಗಿ ಕೊಟ್ಟಿದ್ದು. ಅಲ್ಲಿವರೆಗೂ ಅವ್ರು ನನ್ನ ಹತ್ರ ಒಂದು ರೂಪಾಯಿ ದುಡ್ಡು ಇಸ್ಕೊಳ್ಳಿಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ತಾರಮ್ಮನೂ ಅಷ್ಟೇ. ತಾರಮ್ಮ ಹೋಗಿ ಕತೆ ಹೇಳಿದಾಗ ಶಂಕರು ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಕಣೋ ಮಾಡೋಣ ಅವ್ರು ಇವತ್ತು ಅಂದರೆ ಸಖತ್ತಾಗಿದೆ ಮಾಡೋಣ ಅಂತ ಹೇಳಿ. ಪೇಮೆಂಟ್ ಅಂತ ಬಂದಾಗ ಅವರು ಅಷ್ಟೇ ನಿನ್ನ ಹತ್ರ ಹೆಂಗೋ ಕೇಳಲಿ ಅಂಥೇಳಿ ಅಂದರೆ ಅವ್ರುಗಳು ತೊಗೊಳ್ಳೋ ಪೇಮೆಂಟೆಲ್ಲ ತುಂಬ ದೊಡ್ಡ ಪೇಮೆಂಟ್ಗಳಿರುತ್ತೆ, ನಾವು ಸಡನ್ನಾಗಿ ಅಷ್ಟೊಂದು ಕೊಡೋಕ್ಕಾಗಲ್ಲ. ಅವರೂ ಅಷ್ಟೇ ನೀನು ಕೊಡು ನಾವು ಸಿನಿಮಾ ಮಾಡೋಣ ಸಾಕು ಆಮೇಲೆ ಇಸ್ಕೊತೀನಿ ಅಂತ ಹೇಳಿ ಮಾಡಿ ಅವ್ರಿಗೂ ನಾನು ಆಮೇಲೆ ಪೇಮೆಂಟ್ ತೊಗೊಂಡೋಗಿ ಕೊಟ್ಟಿದ್ದು. ಅವರಿಬ್ಬರು ಕೆಮಿಸ್ಟ್ರಿಯಸ್ ಮೈ ಗಾಡ್, ಅದನ್ನು ನಾನು ಹೇಳೋಕ್ಕಾಗಲ್ಲ, ನೋಡಬೇಕು ಸಿನಿಮಾಲೇ. ದೇರ್ ಅಮೇಝಿಂಗ್. ನನಗೆ ರಂಗಭೂಮಿ ಹಿನ್ನೆಲೆ ಇಲ್ಲ, ನಾನು ನೇರವಾಗಿ ಸಿನಿಮಾಕ್ಕೆ ಬಂದಿರೋದು. ತಾರಾ ಅವ್ರು ಬಂದರೆ ನಾನು ಅಲರ್ಟ್ ಆಗ್ತೀನಿ, ನಾನು ಬಂದರೆ ಅವ್ರು ಅಲರ್ಟ್ ಆಗ್ತಾರೆ. ರಂಗಭೂಮಿ ಹಿನ್ನೆಲೆ ಇರೋರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಖಂಡಿತವಾಗ್ಲೂ ಎಕ್ಸ್ಟ್ರಾ ಕಾನ್ಷಿಯಸ್ ತೊಗೊಂಡೆ ಆ್ಯಕ್ಟ್ ಮಾಡ್ತೀನಿ. ಬಿಕಾಸ್ ದೇ ನೋ ದ್ಯಾಟ್ ಸ್ಟೇಜ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಫ್ರೇಮ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಭಾಳ ಈಸಿಯಾಗಿ ಅವ್ರಿಗೆ ಗೊತ್ತಿರುತ್ತೆ. ತಾರಾ ಮತ್ತು ನಮ್ಮದು ಒಂದು ಸಾಕಷ್ಟು ಒಂದು ಭಾಳ ಒಳ್ಳೆ ನೆನಪುಗಳಿರೋಂಥ ಕನ್ನಡ ಪ್ರೇಕ್ಷಕರು ತುಂಬ ಒಳ್ಳೆ ನೆನಪಿಟ್ಕೊಂಡಿದ್ದಾರೆ. ಸೈನೆಡ್ ಆಗ್ಬೋದು, ಮೊದಲ ಸಲ ಆಗ್ಬೋದು, ಪುರುಷೋತ್ತಮ ಮಾಡಿದ್ದು ಇದಾಗ್ಬೋದು. ಇದರಲ್ಲಿ ನಿಜವಾಗ್ಲೂ ಯಾಕೆ ಅಂತಂದರೆ ಈ ನಮ್ಮ ಅನ್ಯೋನ್ಯತೆ ಆಗ್ಬೋದು, ನಮ್ಮ ಪ್ರೀತಿ ಆಗ್ಬೋದು, ಎದುರಾಗ್ಬೋದ್ರೆ ನಾವು ಪ್ರತ್ಯಕ್ಷವಾಗಿ ಒಬ್ರಿಗೊಬ್ರು ನಾವು ಪ್ರಕಟಿಸ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ. ಅದು ಹಿಂಗೆ ತಿರ್ಕೊಂಡಾಗಿರುತ್ತೆ, ಹಿಂಗೆ ಎದುರಾಗ್ಬೋದ್ರೆ ಹಿಂಗೆ ಕಣ್ಣಿಗೆ ಬಂದಾಗ ಅಂದರೆ ನನಗೂ ಸಿಟ್ಟಿರ್ತದೆ, ಅವ್ರಿಗೂ ಸಿಟ್ಟಿರ್ತದೆ, ಈ ಥರದ್ದಿರುತ್ತೆ. ಆದರೆ ಹಿಂಗೆ ಇಬ್ಬರು ಹಿಂಗೆ ಕಣ್ಣು ಬಿಟ್ಟು ಹಿಂಗೆ ತಿರ್ಕೊಂಡ್ವಿ ಅಂತಂದರೆ ಅಲ್ಲಿಗೊಂದು ನ್ಯೂನತೆ ಇರ್ತದೆ. ಈ ಥರದ ಪಾತ್ರಗಳ ಇದು ಅದಕ್ಕೆ ನಾನು ಹೇಳಿದ್ದು. ಈ ಅನ್ಯೋನ್ಯತೆಯನ್ನು ಶಂಕರ್ ಅವರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಒಂದು ತಂದೆ ತಾಯಿ ಪ್ರೀತಿ ಅಥವಾ ಅವರಿಬ್ಬರು ಮಧ್ಯೆ ಇರೋ ಕ್ಲಾಶಸ್ನ ಎಷ್ಟು ರಿಯಲ್ ಆಗಿ ತೋರಿಸಿದ್ದಾರೆ. ಈಗ ಯೂಶಲಿ ಎಲ್ಲ ಫ್ಯಾಮಿಲಿಲೂ ಏನಾಗುತ್ತೆ ಅಂದರೆ ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ರು, ಒಬ್ರಿಗೊಬ್ರು ಎದುರೆದುರುಗಡೆ ಹೇಳ್ಕೊಡಲ್ಲ. ಬಟ್ ಹಿಂದೆ ಎಷ್ಟು ಪ್ರೀತಿ ಮಾಡಿದ್ದಾರೆ ಅನ್ನೋ ಒಂದು ಸಣ್ಣ ಸಣ್ಣ ಎಲಿಮೆಂಟ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಅನ್ಯೋನ್ಯತೆ ಇದ್ದು ಬಡತನಗದ ಕುಟುಂಬಗಳು, ಪ್ರೀತಿ ಇದ್ದ ಮನೆಗಳು, ಬಾಬಾ ಎಷ್ಟು ಅದು ನಮ್ಗೆ ಆಗೊಂದು ಕೌತುಕ, ಸೋಜ್ಗ ಅದು. ಅಯ್ಯೋ ಇದು ಇಷ್ಟರಲ್ಲೇ ಹಿಂಗೆ ಬದುಕ್ತಾ ಇದ್ದೀರಾ ನೀವು ಅಂತ ನಾನು ಕೇಳಿದ್ದೀನಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ. ಹಿಂಗಿದ್ರ ಅಯ್ಯ ಹ್ಞೂ ರೀ ಅಣ್ಣ ಏನು ಮಾಡೋದ್ರಿ ಅಷ್ಟೇ ಸಾಕಲ್ರಿ ಇನ್ನೇನು ಇರ್ಬೇಕ್ರಿ ಅಂತ ಹಿಂಗೆ ಇದ್ದವರು ಅದನ್ನು ಅದೆಲ್ಲ ನೆನಪಾಗ್ಬಿಡುತ್ತೆ ನನಗೆ. ಆ ಥರದಲ್ಲಿ ನಿಜಲು ಈ ಈ ಪಿಕ್ಚರ್ ಬಡವ ರಾಸ್ಕಲ್ ಅದಕ್ಕೆ ಗ್ರೇಟ್ ಅಂತ ಹೇಳೋದು ನಾನು. ಅದಕ್ಕೆ ಅಂದ್ಕೊಂಡಂಗೆ ಸಿನಿಮಾ ಏನು ಅಷ್ಟೊಂದು ಈಸಿಯಾಗಿದ್ದು ಶುರು ಆಗಲಿಲ್ಲ. ಟೀಮ್ ಆಯಿತು, ಕನ್ಸು ಕಟ್ಟಿದ್ದಾಯಿತು, ಎಲ್ಲದೂ ಆಯಿತು. ಸಿನಿಮಾ ಶುರು ಆಗುತ್ತೆ, ನಾರ್ಮಲ್ ಆಗೆಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಇನ್ನೊಬ್ರನ್ನ ಯಾರನ್ನೋ ಜೊತೆ ಕರ್ಕೊಂಬಂದ, ಇವರು ನಾನು ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳ್ದ. ಸೆಂಟ್ರಲ್ ಏನೋ ನಡೆಯುವಂತನೇ ವ್ಯವಹಾರಗಳಲ್ಲಿ ಕೆಲವೆಲ್ಲ ಸರಿ ಬರಲಿಲ್ಲ. ಧನಂಜಯ್ಗೆ ಎಸ್ಪೆಷಲಿ ಧನಂಜಯ್ಗೆ ಇಷ್ಟ ಆಗಲಿಲ್ಲ. ಅಪ್ ಆ್ಯಂಡ್ ಡೌನ್ಸ್ ಆಗಿಬಿಡುತ್ತೆ. ಯಾರೋ ಒಬ್ಬ ವ್ಯಕ್ತಿಯಿಂದ ಸಿನಿಮಾ ನಿಂತೋಗ್ಬಿಡುತ್ತೆ. ಬಟ್ ಒಂದೇ ಒಂದು ಸಮಸ್ಯೆ ಏನಂದರೆ ಧನಂಜಯ ತುಂಬ ಒಳ್ಳೆಯವನು. ಏನಕ್ಕೆ ಯಪ್ಪ ತುಂಬ ಬೇಗ ನಂಬಿಡ್ತಾನೆ ಜನಗಳನ್ನ. ಅವನು ಭಾಳ ಇನ್ನೋಸೆಂಟಾಗಿ ಎಲ್ಲರೂ ನಂಬ್ತಾನೆ. ಅವನು ಎಷ್ಟು ಒಳ್ಳೆಯವನು ಅಂದರೆ ಯಾರನ್ನು ಬೇಕಾದ್ರೂ ತುಂಬ ಪ್ರೀತಿಯಿಂದ ಅಪ್ಕೊಂಡು ಮಾತಾಡಿಸಿ ಅವ್ರಿಗೆ ಪ್ರೀತಿ ಕೊಡೋಕ್ಕೆ ಶುರು ಮಾಡಿಬಿಡ್ತಾನೆ. ತುಂಬ ಜನ ಉಳಿಸ್ಕೊಳ್ಳೋಲ್ಲ. ಆ ಒಂದು ನಂಬಿಕೆನ ತೊಗೊಂಡು ಅಪ್ಪ ಮೋಸ ಮಾಡಿದ ನಿಂತು ಏನಾಗುತ್ತೆ ಅದೆಲ್ಲರದು ಜೀವನ. ಧನಂಜಯ್ಗೆ ತುಂಬ ಅದ್ರ ಬಗ್ಗೆ ಬೇಸರ ಆಯಿತು. ಅಂದರೆ ಎಲ್ಲ ಒಂದು ಟೀಮ್ ಆಗಿ ಹೋಗ್ತಿದ್ದಾಗ ವ್ಯವಹಾರ ಕರೆಕ್ಟಾಗಿಲ್ಲ ಅಂತಂದಾಗ ತುಂಬ ಬೇಜಾರು ಮಾಡ್ಕೊಂಡ್ರು ಅವರು. ಸೊ ಎಲ್ಲರೂ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ. ನಮಗೆ ಗೊತ್ತಿರಲ್ಲ ಎಲ್ಲದೂ ಫಸ್ಟ್ ಟೈಮ್ ಅಲ್ಲ ನಾವು ನಿರ್ಮಾಣ ಮಾಡೋದು. ನಾವು ಎಲ್ಲರೂ ನಾವೇ ಸೇರ್ಕೊಂಡು ಮಾಡ್ತಿರೋದು ಮೊದಲು ಫಸ್ಟ್ ಟೈಮು ಸಿನಿಮಾನ. ಅದು ನನಗೆ ತುಂಬ ಫೀಲ್ ಆಯ್ತಾನೆ. ಅದನ್ನು ಡಿಸ್ಕಸ್ ಮಾಡಿದೆ ಗುರು ಏನಾಯಿತು ಏನು ಹಿಂಗಾಗಿದೆ ಅಂತ. ಇಲ್ಲ ನಮ್ಮಿಂದ ಏನೋ ತಪ್ಪಾಗಿದೆಯೋ ಏನೋ because of lot of factors, ಬೇರೆ ಬೇರೆ ಡಿಫ್ರೆನ್ಸಸ್ಗಳಿಂದಾಗಿ ನಾನು ಯಾರನ್ನ ಇನ್ವೆಸ್ಟ್ ಮಾಡೋಕ್ಕೆ ಜೊತೆ ಕರ್ಕೊಬಂದಿದ್ದೆ. ಅವರು ಪ್ರಾಜೆಕ್ಟಿಂದ ಕ್ವಿಟ್ ಆದರು ಅಥವಾ ಪ್ರಾಜೆಕ್ಟಿಂದ ಕ್ವಿಟ್ ಆಗಬೇಕಾದಂಥ ಸಂದರ್ಭ ಬಂತು. ಅದು ಹೇಗಾಯಿತು ಅಂತಂದರೆ ಕೆಲವೇ ದಿನಗಳಲ್ಲಿ ಅಷ್ಟು ದುಡ್ಡನ್ನ ಸೆಟ್ಲ್ ಮಾಡಬೇಕು ಅನ್ನೋಂಥ ಆಗೋಯಿತು. ಅಂದರೆ ಕೋಟ್ಯಂತರ ರೂಪಾಯಿ ದುಡ್ಡು. ಅದುವರೆಗೂ ಅವ್ರು ಏನು ಇನ್ವೆಸ್ಟ್ ಮಾಡಿದ್ರು ಅದನ್ನು ನಾನು ಒಂದು ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಅನ್ನೋ ಥರನೂ ಆಯಿತು. ಬೇಜಾರು ಮಾಡಿ ಒಂದೇ ಡಿಸಿಷನ್ ತೊಗೊಂಡಿದ್ದು, ಇದಕ್ಕೆ ಏನೂ ಇಲ್ಲ, ನಾನೇ ಮಾಡ್ತೀನಿ ಸಿನಿಮಾನ. ಇವನು ದುಡ್ಡಿದ್ದಿಲ್ಲ, ಅದು ನಂಗೆ ಚೆನ್ನಾಗಿ ಗೊತ್ತು. ನಾನು ಅವತ್ತು ಕೇಳಿದ್ದನು, ಇದು ರಿಸ್ಕ್ ಆಗುತ್ತೆ, ಒಬ್ಬರ ಕೈಯಲ್ಲಿ ಕಷ್ಟ ಆಗುತ್ತೆ, ಯೋಚನೆ ಮಾಡೋಣ. ಅವತ್ತು ಕೂಡ ಇಷ್ಟೇ ಹೇಳಿದೆ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ನಂಗೆ ಟೈಮ್ ಕೊಡಿ, ಎಲ್ಲ ಕ್ಲಿಯರ್ ಮಾಡೋಣ, ನಾವು ಸಿನಿಮಾ ಮತ್ತೆ ನಾವು ಇದು ಮಾಡೋಣ ಅಂತ. ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸಿನಿಮಾ ಅಂತ ಅಂದಾಗ ಸ್ವಲ್ಪ ಗಾಬರಿ ಆಯಿತು. ಯಾಕಂದರೆ ಕಲಾವಿದರು ಪ್ರೊಡ್ಯೂಸ್ ಮಾಡೋದು ಅಂದ ತಕ್ಷಣ ನಮಗೊಂಥರ ಭಯ ಆಗುತ್ತೆ. ಆವಾಗ ನಾನಂದೆ, ನಿನಗೆಲ್ಲ ಮೊದಲೇ ಅದ್ರ ಬಗ್ಗೆ ಅನುಭವ ಇದೆಯಾ? ಯಾಕಂದರೆ ಅನುಭವ ಇಲ್ಲದೆ ಯಾವುದೋ ಒಂದು ಕೆಲಸಕ್ಕೆ ಹೋಗೋದಿದೆಯಲ್ಲ, ಅದರಲ್ಲೂ ಸಿನಿಮಾದಲ್ಲಿ ಇದೆಯಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಬಟ್ ದೆನ್ ವಿ ಆಲ್ ನೋ, ಧನಂಜಯ ನಮ್ಮೆಲ್ಲರ ಹತ್ರನೂ ಸಜೆಷನ್ಸ್ ಕೇಳ್ತಾ ಇರ್ತಾನೆ, ಏನು ಮಾಡಬೇಕು ಅಂತ. ನನ್ನ ಹತ್ರ, ನಾಗನ ಹತ್ರ, ಶಮಂತನಿಗೂ ಫೋನ್ ಮಾಡಿ ಕೇಳ್ತಾನೆ, ಶಂಕರನಿಗೂ ಕೇಳ್ತಾನೆ, ಅವನ್ನೆಲ್ಲ ಗೆಳೆಯರಿಗೂ ಫೋನ್ ಮಾಡಿ ಒಂದು ಸತಿ ಕೇಳ್ತಾನೆ ಏನು ಮಾಡಬೇಕು ಅಂತ. ನಾವೆಲ್ಲ ಏನು ಮಾಡಬೇಡ ಅಂತ ಹೇಳ್ತೀವಲ್ಲ ಅದನ್ನೇ ನೀಟಾಗಿ ಮಾಡ್ತಾನೆ. ನಮ್ಮ ಕೈಲಿ ಆಗಲ್ಲ ಅಂತ ಅನ್ನಿಸ್ದಾಗ ಅಥವಾ ನಾವೆಲ್ಲೋ ಕಾಂಪ್ರಮೈಸ್ ಆಗಬೇಕು ಅಂತ ಅನ್ನಿಸ್ದಾಗ ಒಂದು ಸರಿ ಇಡೀ ಜರ್ನಿನ ಹಿಂದಕ್ಕೆ ತಿರುಗಾಕಿದ್ರೆ ಎಲ್ಲಿಂದ ಶುರು ಮಾಡಿದ್ವಿ ಅಂತ ಯೋಚನೆ ಮಾಡಬೇಕು ಅಂತ. ಸೊ ಎಲ್ಲಿಂದ ಶುರು ಮಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ ಒನ್ಸ್ ಅಗೇನ್ ಒಂದು ದೊಡ್ಡ ರಿಸ್ಕ್ ತೊಗೊಂಡೇ ಶುರು ಮಾಡಿರ್ತೀವಿ. ಅವನಿಗೆ ಒಂದು ಜೋಕ್ ಕಾಮಿಡಿ ಇದೆಯಲ್ಲ, ಏನೋ ನಿಮಗೆ ಲೈಫಲ್ಲಿ ರಿಸ್ಕ್ ತೊಗೊಳ್ಳೋದು ರಸ್ಕ್ ತಿಂದಂಗೆ ಅಂತ, ಅದು ಯಾವಾಗಲೂ ಹೇಳ್ತಿರ್ತೀನಿ. ಈಗ ನಿರ್ಮಾಣ ಮಾಡಬೇಕು, ದುಡ್ಡು ಬೇಕು, ಆ್ಯಂಡ್ ಅಷ್ಟೊಂದು ದುಡ್ಡನ್ನು ತಂದು ಹಾಕೋಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ. ಒಂದು ಸಿನಿಮಾನ ಕಂಪ್ಲೀಟಾಗಿ ನಾನು ಟೇಕ್ ಓವರ್ ಮಾಡ್ತೀನಿ, ಒಬ್ಬನೇ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಅಷ್ಟು ದೊಡ್ಡ ಮೊತ್ತದ ಹಣನ ಹೊಂದಿಸೋದಿದೆಯಲ್ಲ, ಅದಷ್ಟು ಸುಲಭದ ಮಾತಲ್ಲ. ಪಾಪ ಎಲ್ಲಿಂದ ದುಡ್ಡು ತಂದ್ರು ಅನ್ನೋದು ಇವತ್ತು ನಮಗೆ ಗೊತ್ತಿಲ್ಲ. ಹೆಂಗೆ ಅಂತಂದರೆ, ಆಲ್ ಹಿಸ್ ಫ್ರೆಂಡ್ಸ್ ಸ್ಟುಡ್ ಬೈ ಹಿಮ್. ಅವನು ದುಡ್ಡು ಸಂಪಾದಿಸಿರಲಿಲ್ಲ, ಬಟ್ ಒಳ್ಳೊಳ್ಳೆ ನನ್ನ ಅವಾಗ ಹೇಳಿದ್ನಲ್ಲ, ಒಳ್ಳೊಳ್ಳೆ ಸ್ನೇಹಿತರು ಸಂಪಾದಿಸಿದ್ದ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸಿಂದ ಹಿಡಿದು ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ವರೆಗೂ, ನನ್ನ ಜೊತೆ ಕೆಲಸ ಮಾಡಿದ್ದು ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ, ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತಮ್ಮಂಥವ್ರು ತೊಡಗಿಸ್ಕೊಂಡು ತುಂಬ ಸಕ್ಸಸ್ಫುಲ್ ಆಗಿರೋವಂಥವ್ರು. ಅವರೆಲ್ಲ ತುಂಬ ಒಳ್ಳೆ ಗೆಳೆಯರು ನನಗೆ. ಸೊ ನಾನು ಸಿನಿಮಾ ಶುರು ಮಾಡಿದಾಗ ಅವರೆಲ್ಲ ತುಂಬ ಖುಷಿಪಟ್ಟಿದ್ದರು. ನನಗೆ ಹಿಂಗಿದೆ ಈ ಥರ ಪರಿಸ್ಥಿತಿ ಇದೆ ಅಂದಾಗ ವಿಷಯ ಗೊತ್ತಾಗಿ ಕಾಲ್ ಮಾಡೋರು, ದನ ಈ ಥರದ್ದು ಏನಾಗಿದೆ ಅಂತಲ್ಲ, ತಗೋ ಒಬ್ಬ 5 ಲಕ್ಷ, ಒಬ್ಬ 10 ಲಕ್ಷ. ಎಷ್ಟು ಚೆನ್ನಾಗಿ ಕೈ ಜೋಡಿಸಿದ್ರು ಅಂದರೆ, ನಾನು ಯಾವಾಗಲೂ ಹೇಳೋವಂಥ ಒಂದು ಮಾತನ್ನು ಮತ್ತೆ ರಿಪೀಟ್ ಮಾಡ್ತೀನಿ, ನೀವು ಯಾವುದನ್ನಾರು ತುಂಬ ಇಷ್ಟಪಟ್ಟು ಪ್ರೀತಿ ಅದ್ರ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಇಡೀ ಪ್ರಕೃತಿ ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ಮತ್ತೆ ಈ ಘಟನೆ ಅದನ್ನು ಪ್ರೂವ್ ಮಾಡಿದ್ದು. 15-20 ದಿನದಲ್ಲಿ ನನಗೆ ಅಷ್ಟು ದೊಡ್ಡ ಅಮೌಂಟು ರೆಡಿ ಆಗುತ್ತೆ. ನನ್ನ ಗೆಳೆಯರು ಎಲ್ಲರೂ ತಗೋ ನೀನು ಸಿನಿಮಾ ಮುಗಿಸಿದ ಮೇಲೆ ಕೊಡು ಅಂಥೇಳಿ ನನ್ನ ಅಕೌಂಟ್ಗೆ, ಡಾಲಿ ಪಿಕ್ಚರ್ಸ್ ಅಕೌಂಟ್ಗೆ ದುಡ್ಡು ಹಾಕಿದ್ರು. ತಂದರು, ಅದು ಮಾತು ಕೊಟ್ಟಂಗೆ ಮುಗಿಸಿದ್ರು, ಅದನ್ನು ತಂದು ವ್ಯವಹಾರ ಮಾಡಿ ಮತ್ತೆ ನಾವು ಇಮಿಡಿಯೇಟಾಗಿ ನನ್ನ ಶೂಟಿಂಗ್ 1 ತಿಂಗಳೇನೋ ಅಷ್ಟೇ ನಿಂತಿದ್ದು. ಇಮಿಡಿಯೇಟಾಗಿ ಶೂಟಿಂಗ್ ಶುರು ಮಾಡಿದೆ. ಅದು ಇನ್ನೂ ಸೆಟ್ಲ್ ಮಾಡಬೇಕಾಗಿತ್ತು, ಬಟ್ ಸ್ಟಿಲ್ ನಾನು ಶೂಟಿಂಗ್ ಶುರು ಮಾಡಿದೆ. ಯಾಕೆಂದರೆ ನನ್ನ ಗೆಳೆಯರ ಜೊತೆ ನಿಂತ್ಕೊಂಡ್ರು, ಈ ಕಡೆ ಶೂಟಿಂಗೂ ನಡೀತು, ಆ ಅಮೌಂಟ್ನೂ ಸೆಟ್ಲ್ ಮಾಡಿದೆ. ಕೆಲವರು ಇನ್ನೂವರೆಗೂ, ಐ ಮೀನ್ ಮಧ್ಯೆ ಕೋವಿಡ್ ಬಂತು, ಒಂದಷ್ಟು ವರ್ಷ ಆಯಿತು, ಕೆಲವರು ನನಗೆ ಇನ್ನೂ ನೆನಪಿದೆ, ಕೆಲವರು ಇನ್ನೂ ಕೇಳಿಲ್ಲ ಲೋ ಏನಾಯಿತು ಅಂತಂದರೆ. ಅಷ್ಟು ನಂಬಿಕೆ ಅವನ ಮೇಲೆ, ಓಕೆ ಕೊಟ್ಟರೆ ದುಡ್ಡು ಎಲ್ಲೂ ಹೋಗಲ್ಲ, ವಾಪಸ್ ಬರುತ್ತೆ ಅಂತ ಅಷ್ಟು ನಂಬಿಕೆ ಇವನ ಮೇಲಿದೆ. ಆ ನಂಬಿಕೆನ ಉಳಿಸ್ಕೊಂಡಿದ್ದಾನೆ ಕೂಡ. ಐ ಮೀನ್ ಇವತ್ತಿನವರೆಗೂ ಈ ಬಡವ ರಾಸ್ಕಲ್ ಇವತ್ತು ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಇಟ್ಸ್ ನಾಟ್ ಓನ್ಲಿ ಧನಂಜಯ್, ಇಟ್ಸ್ ಆಲ್ ಹಿಸ್ ಫ್ರೆಂಡ್ಸ್. ಅವ್ರ ಸಪೋರ್ಟ್ ಇದ್ದು ಇವತ್ತು ಆ್ಯಕ್ಚುಲಿ ಒಂದು ಅವನು ಒಳ್ಳೆತನ, ಎವ್ರಿಥಿಂಗ್ ಹ್ಯಾಸ್ ಪೇಡ್ ಹಿಮ್ ಆಫ್ ಅಂತ ಅನಿಸುತ್ತೆ ಇವತ್ತಿಗೆ. ಭಗವಂತ ನೋಡಿ ಇದಾನೆ ಅಂದಕ್ಕೆ ಇದೇ ಕಾರಣ. ಇವತ್ತು ಅವ್ರು ಯಾರು ಬಂದು ಅವ್ರ ಜೊತೆ ಕೈ ಜೋಡಿಸಿ ಸಿನಿಮಾ ಮಾಡಬೇಕು ಅಂತ ಬಂದರು, ಯಾವುದೋ ಒಂದು ಉದ್ದೇಶದಿಂದ ಆ ಅಪ್ಪ ದೂರ ಬಂದ್ಬಿಟ್ಟ. ಈ ಅಪ್ಪ ಏನು ಮಾಡಿದ್ರು, ಈ ಅಪ್ಪನ ಗೊತ್ತಾಯಿತು ಏನು ಅನ್ನೋದು, ಗೊತ್ತಾಯಿತು ಏನು ಮಾಡಬೇಕು ಏನತ್ತ ಅಂತ ಜವಾಬ್ದಾರಿ ತೊಗೊಂಡು ನಾವು ಅಷ್ಟು ಜನ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ಧನಂಜಯ ಡೈಲಿ ಅವರು ಚಿಕ್ಕ ವಯಸ್ಸಿಂದ ಇರೋ ಫ್ರೆಂಡ್ಸ್ಗಳಾಗಿರ್ಬೋದು, ನಾವಾಗಿರ್ಬೋದು, ಗುಡ್ ನಾವಿದ್ದೀವಿ. ಮುಂಚಿನ ನಾನು ಹೇಳ್ದಲ್ಲ, ನಾವು ಕೊಡೋದು ಬೇಡ, ನಾವಿದ್ದೀವಿ ಅಂದರೆ ಸಾಕು, ಏನು ಬೇಕಾದ್ರೂ ಗೆದ್ಕೊಂಬರ್ತಾನೆ. ನಾವು ಇವತ್ತರೆಗೂ ಧನಂಜಯ ಡೈಲಿ ಅವ್ರಿಗೆ ಹೇಳಿ ನಾವಿದ್ದೀವಿ, ನೀವು ಯಾವುದೇ ರೀತಿಯಲ್ಲೂ ಯಾವುದೇ ಆಲೋಚನೆ ಮಾಡೋದು ಬೇಡ, ಏನಾದರೂ ಆಗಲಿ ನೀವು ಮುಂದೆ ನುಗ್ರಿ, ನಾವು ಹಿಂದೆ ಇದ್ದೀವಿ. ಬಡವ ರಾಸ್ಕಲ್ ಒಂದು ತುಂಬ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನನ್ನ ಲೈಫ್ಗೆ ಅಂತ ನಾನಂತೂ ಹೋಪ್ ಇಟ್ಕೊಂಡಿದ್ದೀನಿ. ಆಮೇಲೆ ಅದು ಆಗಲೇಬೇಕು, ಯಾಕಂದರೆ ಎಲ್ಲರೂ ತುಂಬ ಹೊಟ್ಟೆ ಹಸಿವಿಂದ ಮಾಡಿರೋಂಥ ಸಿನಿಮಾ. ಅವರು ಪಾಪ ಹಗಲು ರಾತ್ರಿ ಕಷ್ಟಪಟ್ಟಿರೋ ದುಡ್ಡನ್ನ ತಂದಾಕಿ ಮಾಡಿರೋಂಥ ಸಿನಿಮಾ. ನಾನೊಬ್ಬನೇ ಬೆಳೆಯೋದಲ್ಲ, ನನ್ನ ಸುತ್ತಮುತ್ತ ಇರೋರು ಎಲ್ಲರೂ ಬೆಳಿಬೇಕು ಅನ್ನೋ ಒಂದು ಗುಣ ಇದೆಯಲ್ಲ, ಅದು ಒನ್ ಆಫ್ ದ ಮೇನ್ ರೀಸನ್ ಬಡವ ರಾಸ್ಕಲ್ ಸಿನಿಮಾ ಆಗಿರೋದಕ್ಕೆ. ತುಂಬ ಕಷ್ಟಪಟ್ಟೆ ಅಂತ ನಾನು ಖಂಡಿತ ಹೇಳೋಕ್ಕಾಗಲ್ಲ, ಏಕೆಂದರೆ ಇಷ್ಟೂ ಜನ ಸೇರಿಕೊಂಡು ನನಗೆ ಯಾವುದೇ ಕಷ್ಟ ಕೊಡದಲ್ಲೇ ಪ್ರಾಜೆಕ್ಟ್ನ ನಡೆಸ್ಕೊಂಡು ಹೋದರು. ಆ್ಯಂಡ್ ಐ ಶುಡ್ ಮೆನ್ಷನ್ ಅವರ್ co-director Murli irbodu atha nama assistant directors Subbu and gang inda idu ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ರು ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ದೇವು ತುಂಬಾ ಒಳ್ಳೆ ಅಂದ್ರೆ ನನಗೆ ತುಂಬಾ ಹತ್ತಿರದ ತುಂಬಾ ಪ್ರೀತಿಯ ವ್ಯಕ್ತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗೆ ಸಪೋರ್ಟಿವ್ ಆಗಿ ನಿಂತುಕೊಂಡಿದ್ದ ಈ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ತುಂಬಾ ಹೆಮ್ಮೆ ಇದೆ ಎಲ್ಲರೂ ಯಾಕೆಂದ್ರೆ ಆ ತರ ನೋಡ್ಕೊಂಡಿರೋ ರೀತಿ ಆಗಲಿ ಪ್ರತಿಯೊಬ್ಬರಿಗೂ ಮೇನ್ ಟೆಕ್ನಿಷಿಯನ್ ಏನು ಊಟ ಮಾಡ್ತಾರೋ ಟೆಕ್ನಿಷಿಯನ್ಗೂ ಅವರಿಗೆ ಅದೇ ಊಟನೇ ಬಟ್ ಇವರೆಲ್ಲ ಚೆಕ್ ಮಾಡ್ತಾರೆ ಸರ್ ಹಂಗೆ ಬಿಡಲ್ಲ ಅವರು ಒಂದು ರೌಂಡ್ ಎಲ್ಲ ಬರೋದು ಅಲ್ಲೆಲ್ಲ ನೋಡೋದು ಮತ್ತೆ ಕೊನೆಗೆ ಲಾಕ್ಡೌನ್ ಆಗಿತ್ತಲ್ಲ ಸರ್ ಎಲ್ಲರೂ ದುಡ್ಡೇ ಕೊಡಲ್ಲ ಈಗ ಕೆಲಸ ಮಾಡಿದ್ರೆ ದುಡ್ಡು ಬರಲ್ಲ ಅಷ್ಟು ಕೆಲವೊಂದು ಸಿನಿಮಾದಲ್ಲಿ ಏನಾದರೂ ಕೊಡೋಣ ಟೆಕ್ನಿಷಿಯನ್ಗೆ ಅಂದರು ತುಂಬ ಜನ ಇದ್ದಾರೆ ಸರ್ ಅಂದರೆ ಎಷ್ಟು ಜನ ಇದ್ರೆ ಲಿಸ್ಟ್ ಮಾಡ್ಕೊಂಬ ನನ್ನ ಹತ್ರ ಎಲ್ಲರದು ಆ ಸಿನಿಮಾದಲ್ಲಿ ಎಷ್ಟು ಜನ ವರ್ಕ್ ಮಾಡಿದ್ರು ಅವ್ರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್ ಲಿಸ್ಟ್ ಹೇಳಿದ್ರು ಸರ್ ಸರ್ ಈಗಿರೋದ ಅಂದ ಇಲ್ಲ ನನ್ನ ಸಿನಿಮಾದಲ್ಲಿ ಫಸ್ಟಿಂದ ಇಲ್ಲಿ ತನಕ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರದ್ದೆಲ್ಲ ಲಿಸ್ಟ್ ಮಾಡಿದೆವು ಅಂದರು ಎಲ್ಲರೂ ಲಿಸ್ಟ್ ಹಾಕಿ ಅವರಿಗೆಲ್ಲ ಒಳ್ಳೆ ಒಂದು ವ್ಯಾಲ್ಯೂಬಲ್ ಅಮೌಂಟ್ದೇ ಒಂದು ಗಿಫ್ಟ್ ಕೊಟ್ಟರೆ ಎಲ್ರಿಗೂ ಪೇಮೆಂಟ್ ಅಲ್ಲದೇ ಗಿಫ್ಟ್ ಕೊಟ್ಟಾಗ ಪ್ರತಿಯೊಬ್ಬ ಟೆಕ್ನಿಷಿಯನ್ ಖುಷಿಯಾಗಿ ಹೋದರು ಈ ಸಿನಿಮಾದಲ್ಲಿ ಮಾಡಿದ್ದೀನಪ್ಪ ಕೆಲವೊಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ದುಡ್ಡೇ ಕೊಟ್ಟಿಲ್ಲ ನನಗೆ ಇದು ಫ್ಯಾಮಿಲಿಗೆ ಹೋಗಿ ತೋರಿಸ್ತೀನಿ ಅಂತ ಎಷ್ಟೋ ಜನ ಫ್ಯಾಮಿಲಿಯವರು ಹೆಮ್ಮೆ ಪಟ್ಟರಂತೆ ಬಟ್ ಎಲ್ಲರೂ ಅವ್ರ ಮನೆಯಿಂದ ಫೋನ್ ಮಾಡಿ ನಮ್ಮ ಮನೇಲಿ ಹೇಳ್ತಾರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿದೆ ಯಾರೂ ಈ ಥರ ಕೊಡಲಿಲ್ಲ ನನಗೆ ಖುಷಿಯಾಗೋಯ್ತು ನಮ್ಮ ಮನೇಲಿ ಹೇಳಿದ್ರು ಅಂತಂದರು ಆ ಅಪ್ಪು ಒಳ್ಳೇದಾಗಲಿ ತುಂಬ ಜನ ವೆಲ್ ವಿಶ್ ಮಾಡಿದ್ರು ಸರ್ ಅದು ನನಗೇನಾದರೂ ಸರ್ ಹೇಳೋದು ಅದೇನೇ ಸರ್ ಕೆಲಸ ಮಾಡ್ತಾರಲ್ವ ಕೆಲಸ ಮಾಡೋರು ಕಾರ್ಮಿಕರು ಚೆನ್ನಾಗಿರಬೇಕು ಅವರಿಂದ ನಾವು ಅಂತಾರೆ ಈಗೇನಾದರೆ ನಾವೇನಂತೀವಂದ್ರೆ ಪ್ರೊಡ್ಯೂಸರಿಂದ ನಾವು ಅಂತ ನಾವು ಹೇಳ್ತೀವಿ ಅವ್ರ ಹಂಗನಲ್ಲ ನಿಮ್ಮಿಂದ ನಾವು ಕಾರ್ಮಿಕರಿಂದ ನಾವು ಅಂತಾರೆ ಅಂಥ ಒಬ್ಬ ಪ್ರೊಡ್ಯೂಸರ್ ಸಿಗ್ಬೇಕಂತ ನಾವು ಪುಣ್ಯ ಮಾಡಿದ್ದೀವಿ ಸರ್ ಯಾಕೆಂದರೆ ದುಡ್ಡು ನೀಟಾಗಿ ಕೊಡ್ತಾರೆ ಪ್ರತಿಯೊಬ್ಬರಿಗೆ ಗೌರವಿಸ್ತಾರಲ್ಲ ಅದಕ್ಕಿಂತ ಒಳ್ಳೆ ವ್ಯಕ್ತಿ ಯಾರಿಲ್ಲ ಅದಕ್ಕೆ ಈ ಪ್ರೊಡಕ್ಷನ್ ತುಂಬ ಎತ್ತರಕ್ಕೆ ಬೆಳೀಲಿ ಎಲ್ಲರೂ ಕೆಲಸ ಸಿಗಲಿ ಎಲ್ಲರೂ ಖುಷಿಯಾಗಿ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತೀವಿ ಅವ್ರ ಹೆಸರನ್ನ ಉಳಿಸ್ತೀವಿ ಸರ್ ಅಷ್ಟೇ ಶೂಟಿಂಗ್ ಮಾಡಬೇಕಾದಾಗ ನಾನು ಆಗಲೇ ಹೇಳ್ದಂಗೆ ತುಂಬ ಜೋವೆಲಾಗಿ ಮಾಡ್ತಾಯಿದ್ವಿ ಬಟ್ ಆಫ್ಟರ್ 5:30 ತುಂಬ ಧನಂಜಯ್ ಪ್ರೊಡ್ಯೂಸರ್ ಹ್ಯಾಟ್ ಹಾಕೊಂಡ್ಬಿಡ್ತಿದ್ರು ವಿಚ್ ಮೀನ್ಸ್ ಆಗಿನ ದಿವಸದ ಪೇಮೆಂಟ್ ಆಗಲಿ ಆಗಿನ ನೆಕ್ಸ್ಟ್ ದಿವಸದ ಪ್ಲ್ಯಾನಿಂಗ್ ಆಗಲಿ ಫಾರ್ ದ ನೆಕ್ಸ್ಟ್ 2 hours ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾಯಿದ್ರು ಅವಾಗ ನಾನು ಆ್ಯಕ್ಚುಲಿ ಪ್ರೊಡ್ಯೂಸರ್ ಆ್ಯಕ್ಟ್ ಹಾಕೊಂಡಿದ್ದನ್ನು ನೋಡ್ತಾ ಇದ್ದೆ ಐ ಥಿಂಕ್ ಹಿ ವಾಸ್ ಶ್ಯೂರ್ ಅಬೌಟ್ ಇಟ್ ಎಷ್ಟು ಯಾವುದಕ್ಕೆ ಎಷ್ಟು ಬೇಕು ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ತುಂಬ ಕರೆಕ್ಟಾಗಿ ಗೊತ್ತಿತ್ತು ಆ್ಯಸ್ ಅನ್ ಆ್ಯಕ್ಟರ್ ಹಿ ನ್ಯೂ ಎಲ್ಲಿ ಖರ್ಚು ಮಾಡಬೇಕು ಎಲ್ಲಿ ಖರ್ಚು ಮಾಡಬಾರ್ದು ಅಂತ ಸೊ ಪ್ರೊಡ್ಯೂಸರ್ ಆಗಿ ಸಿನಿಮಾಗೆ ಏನು ಬೇಕೋ ಅಷ್ಟನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಬಡವ ರಾಸ್ಕಲ್ ಶುರು ಮಾಡಬೇಕಾದ್ರೆ ನಾನು ನನ್ನ ಗ್ಯಾಂಗು ನನ್ನ ಗೆಳೆಯರ ಬಳಗ ಇಷ್ಟು ಜನ ಇದ್ವಿ ಸಿನಿಮಾನ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ರಿಲೀಸು ತುಂಬ ಮ್ಯಾಟ್ರ್ ಆಗುತ್ತೆ ಕಾರ್ತಿಕ್ ಗೌಡ ಅವರಾಗಲಿ ಮತ್ತು ಯೋಗಿ ಅವರಾಗಲಿ ನನಗೇನೋ ಒಂದು ಟೈಮಲ್ಲಿ ಇವರು ಡಿಸ್ಟ್ರಿಬ್ಯೂಟ್ರ್ ಅಂತ ಅನಿಸೋದೇ ಇಲ್ಲ ನನಗೆ ಪ್ರೊಡ್ಯೂಸರ್ಸ್ ಅಂತ ಅನಿಸುತ್ತೆ ಯಾಕಂದರೆ ಅವರಷ್ಟು ಮುತ್ತುವರ್ಜಿಯಿಂದ ಅದು ಮಾಡಿದ್ರಾ ಇದು ಮಾಡಿದ್ರಾ ಆದರೆ ಅದು ಮುಗಿಯುವಷ್ಟರಲ್ಲಿ KRG ನಮ್ಮ ಯೋಗಿಯವರು ಕಾರ್ತಿಕ್ ಅವರು ಕೂಡ ನನ್ನ ಇವತ್ತಿಗೆ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ನಮ್ಮ ಜೊತೆ ಬೆರೆತು ನಮಗೆ ಶಕ್ತಿಯಾಗಿ ನಿಂತಿದ್ದಾರೆ ಸಿನಿಮಾನ ರಿಲೀಸ್ ಮಾಡಲಿಕ್ಕೆ ಆ್ಯಂಡ್ ಇನ್ನೊಂದಿಷ್ಟು ಸಿನಿಮಾಗಳನ್ನ ಜೊತೆಗೆ ಮಾಡೋದಕ್ಕೆ ವಿ ರಿಯಲಿ ಗ್ರೇಟ್ಫುಲ್ ಟು KRG ಟೀಮ್ ಒಂದು ಹೇಗೆ ನಾವು ಗೆಳೆಯರೆಲ್ಲ ಸೇರಿಕೊಂಡು ತುಂಬ ಪ್ರೀತಿಯಿಂದ ತುಂಬ ಕೇರ್ಫುಲ್ಲಾಗಿ ಒಂದು ಸಿನಿಮಾನ ಕ್ರಾಫ್ಟ್ ಮಾಡಿದ್ವಿ ಅಂತ ಟುಗೆದರ್ ಸಿನಿಮಾದಲ್ಲಿ ಯಾರು ನಾವು ರಂಗಾಯಣ ರಘು ಸರ್ ತಾರಮ್ಮ ಅವ್ರನ್ನ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲರೂ ಕೂಡ ನಾವು ಸ್ನೇಹಿತರೇ ಇರೋದಿಲ್ಲ ಅಂದರೆ ನಾವೆಲ್ಲ ಮೊದಲಿಂದ ಒಂದೇ ಕನಸನ್ನು ಹೊತ್ಕೊಂಡು ಊರಿಂದ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಈ ಥರ ಸಿನಿಮಾ ಮಾಡಬೇಕು ಅಂತ ಒಂದಷ್ಟು ಜನ ಕನಸು ಹೊತ್ಕೊಬಂದ್ವಲ್ಲ ಸೊ ಅಷ್ಟು ಜನರ ಕನಸು ಈ ಬಡವ ರಾಸ್ಕಲ್ ಅಂದರೆ ಇವರು ಕನಸಿಗೋಸ್ಕರ ಕಟ್ಕೊಂಡಂಥ ತಂಡ ಇದು ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅದನ್ನು ಹೌದು ಅವರು ಕನಸುಗಳನ್ನ ಬಿತ್ತನೆ ಮಾಡ್ತಾರೆ ಇಡೀ ಕನ್ನಡದ ಜನತೆಗೆ ಅಂತ ಅನ್ನಿಸ್ತಾರೆ ಹೊಸ ಹೊಸ ವಿಚಾರಗಳಾಗ್ಬೋದು ಹೊಸ ಹೊಸ ಕಥೆಗಳಾಗ್ಬೋದು ಅದರದ್ದು ಹೊಸದಾಗಿ ಹೇಳೋಕ್ಕೆ ಪ್ರಯತ್ನಗಳಾಗ್ಬೋದು ಇವನ್ ಮಾಡ್ತಾ ಹೋಗ್ತಾರೆ ಈ ದೃಷ್ಟಿಯಿಂದ ಇದು ತುಂಬ ಒಳ್ಳೆ ಸಂಸ್ಥೆ ಕಟ್ಕೊಂಡಿದ್ದು ತುಂಬ ಒಳ್ಳೆಯದು ಒಬ್ಬ ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗನ ವೇದನೆಗಳೇನಿರುತ್ತೆ ರೋದನೆಗಳೇನಿರುತ್ತೆ ಅದು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಗೆಳೆಯರಿಂದ ಗೆಳೆಯರಿಗಾಗಿ ಗೆಳೆಯರಿಗೋಸ್ಕರ ಮಾಡಿದ ಸಿನಿಮಾ ಐ ಥಿಂಕ್ ದಟ್ಸ್ ದ ಸೀಕ್ರೆಟ್ ಆಫ್ ಬಡವ ರಾಸ್ಕಲ್ ಬದುಕು ಹೆಂಗೋ ಸಿನಿಮಾನೂ ಹಂಗೆ ಯಾವುದೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ತುಂಬ ಆನೆಸ್ಟಾಗಿ ಕೆಲಸ ಮಾಡ್ತಾ ಹೋಗ್ತಾ 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 ತುಂಬ ಶಕ್ತಿಗಳು ಕೈ ಜೋಡಿಸಿ ಅದಕ್ಕೇನು ಬೇಕು ಅದನ್ನು ತಗೊಂಡು ಅದು ಸಿನಿಮಾ ಏನೋ ಒಂದು ಮಾಡಿಸ್ಕೊಳ್ಳುತ್ತೆ ಆ ಪ್ರಾಸೆಸ್ಸು ಬ್ಯೂಟಿಫುಲ್ ಆಗಿದೆ ಸಬರ್ ಕಪಲ್ ಮೀಟಾ ಹೋತಾ ಅಂತ ಹೇಳ್ತಾರೆ ಹಾಗೆ ಬದುಕನ್ನು ಕಾದು ಅನುಭವಿಸಿದಾಗ ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅದು ಎಷ್ಟು ಚೆನ್ನಾಗಿ ಆಗುತ್ತೆ ಆ ಪ್ರಾಸೆಸ್ಸು ಅಂತ ತೋರಿಸೋದೇ ಬಡವ ರಾಸ್ಕಲ್ ಸಿನಿಮಾ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಇನ್ನು ನಿರ್ಮಾಣ ಅಂತ ಬಂದಾಗ ಪೋಸ್ಟಲ್ಲಿ ನೋಡ್ತೀರಾ ಡಾಲಿ ಪಿಕ್ಚರ್ಸ್ ಅಂತ ಇದೆ ನಿರ್ಮಾಪಕರಲ್ಲಿ ಸಾವಿತ್ರಮ್ಮ ಅಡವಿಸ್ವಾಮಿ ಅಂತ ಇದೆ ಆ ನಿರ್ಮಾಪಕರು ಬೇರೆ ಯಾರೂ ಅಲ್ಲ ನನ್ನ ತಂದೆ ತಾಯಿ ಸಾವಿತ್ರಮ್ಮ ಮತ್ತು ಅಡವಿಸ್ವಾಮಿ ನನ್ನ ಪ್ರೀತಿಗೆ ನನ್ನ ಖುಷಿಗೆ ನನ್ನ ತಂದೆ ತಾಯಿ ಹೆಸರಿರಬೇಕು ನಿರ್ಮಾಣದಲ್ಲಿ ಅಂಥೇಳಿ ಹಾಕ್ಕೊಂಡಿರೋದು